प्रेसिडेंट इलेक्शन निंतारे नमेल प्रीतिया फरोड़े फरोड़ी पर्की पर्के लोहर लोहर रौड़ी रौड़ी नम प्रीतिया किच्चा नम किच्चन किच्चन वोट हाको दिमरंग चर्री पेट कटि पट कटि मुंदाड़ सिंग नम किच्चन किच्चन वोट हाको दिमरंग चर्री पेट कटि पट कटि मुंदाड़ सिंग शिले हाकि हीरो मॉडर्न लैला मजनू जोड़े ಕಟ್ಟಪಡ್ಡೆಗಳ ತಮ್ಮಳೆಯ ತಮ್ಮಂದಿರ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮರಂಗ ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡ ಸಿಂಗ ಎಲ್ಲಾ ದಾಖಲೆಗಳನ್ನು ಮುರಿದು ಜೈಶಾಲಿ ಆಗಿದೆಯಾ ಓಕೆ ನಮಗಾಗಿ ಏನು ಮಾಡ್ತಾ ಇದೀಯಾ ಅಂತ ಎಲ್ಲರೂ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅವರಿಗೆ ನಾನೊಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ ಆಸೆ ಪಡುತ್ತೇನೆ ಆಯ್ತು ಕೋತಿ ತರ ಮಾತಾಡಬೇಡ ಮಾಡಿದಿನ್ ಬಿಟ್ಟಕ್ಕ ಮುಂದೆ ಏನು ಮಾಡ್ತೀಯ ಅದನ್ನೆಲ್ಲ ಗುಬೆ ಗೈಸ್ ಓಕೆ ಫೀಸ್ ಇರಲ್ಲ ಗೈಸ್ ಓಕೆ ಟ್ಯಾಕ್ಸ್ ಹಾಕೋಲ್ಲ ಚಕ್ಕರ್ ಹೊಡಿಯ ಟೆನ್ಷನ್ ಬೇಕಿಲ್ಲ ದಿನ ಕಾಫಿ ಹೊಡಿಯ ಕಡ್ಡಿ ಇರಲ್ಲ ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮರಂಗ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡ ಸಿಂಗ ಜೈ ಜೈ ಕಿಚ್ಚನಿಗೆ ಜೈ ಜೈ ನಾಳೆ ಮಹಾರಾಜನಿಗೆ ಜೈ ಜೈ ಹೀರೋಗಳ ಹೀರೋವಿಗೆ ಜೈ ಜೈ ಕೇಳಿದುಕೊಂಡ ದೇವನಿಗೆ ಜೈ 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 ಕಿಚ್ಚನಿಗೆ ಜೈ ಜೈ ಕಾಯೋ ಮುಂದಾಳುವಿಗೆ ಜೈ ಜೈ ಹಾಡು ಕಟ್ಟೋಣ ಕಾಳ ಹಾಕಿ ಡೌ ಕಟ್ಟೋಣ ಬೇಕಾದಕ್ಕೆ ರೇಟು ಕಟ್ಟೋಣ ಇಂತ ಬಂದ ರೂಟ್ಗೆ ಹೋಗೋಣ ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮರಂಗ ಜರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡೋ ಸಿಂಗ ಹಾಕೊಂಡ್ ಕೊಡು ಏರಿ ಮೇಲೆ ಏರಿಕೊಂಡು ಮೇಲೆಗಳಿಗೆ
ಹಾರಿಕೊಂಡು ಹಕ್ಕಿ ಬಂದು ಕುಂತೈತಿಲ್ಲಿ ನೋಡು, ಮುಂದೆ ನೋಡು.
ಹಾಡ್ತಿರೋದನ್ನ ಕೇಳ್ತಾ ಇದ್ರೆ ಪ್ರಾಪಂಚಿಕ ಕಷ್ಟಗಳೆಲ್ಲ ಮರ್ತು ಹೋಗುತ್ತೆ, ನನ್ ದೃಷ್ಟಿನೇ ಬಿದ್ಬಿಡುತ್ತೇನೋ ಅನ್ಸುತ್ತೆ. ಮೊದ್ಲು ದೃಷ್ಟಿ ತೆಗ್ಸಿ ಅಂದ್ಹಾಗೆ ಓದ್ತಿದ್ದಾಳೋ ಇಲ್ವೋ? ಹ್ಮ್, ಅವಳನ್ನ ಮದುವೆ ಆಗೋವನಿಗೆ ಅವಳು ಓದ್ಲಿ ಅಂತ ಆಸೆ, ಅದಕ್ಕೆ ಅವಳನ್ನ ಕಾಲೇಜಿಗೆ ಸೇರಿಸಿದೀನಿ. ಹೌದೇನೋ ಗುರು? ಹೌದು ಪುರೋಹಿತ್ರೆ, ವೇದ ಉಪನಿಷತ್ತುಗಳು ಆಗಮಗಳನ್ನು ಓದಿ ನಾನು ಸಾಧಿಸಿದಾದ್ರೂ ಏನು, ಅದಕ್ಕೆ ಅವಳಾದ್ರೂ ನಾಲ್ಕು ಕಕ್ಷಾ ಕಲಿತು ಪ್ರಪಂಚ ಜ್ಞಾನ ಪಡೀಲಿ ಅಂತ. ನಿಜಾನೇ, ನಿನ್ನಂತವನ್ ಕೈ ಹಿಡಿಯೋದಕ್ಕೆ ಶೋಭಿತಾ ತುಂಬಾ ಪುಣ್ಯ ಮಾಡಿದಾಳೆ. ಲೇ, ಎಷ್ಟೊತ್ತೆ? ಎಷ್ಟೊತ್ತು? ಬೇಗ ಬೇಗ. ಹಾ, ಬಂದೆ ಮಾ, ಬಂದೆ ಕಣೆ. ಅಪ್ಪ ಅಪ್ಪ, ಚಿಕ್ಕಪ್ಪ ಇನ್ನ ಮಲ್ಗೆ ಇದ್ದಾನೆ? ಅವನ್ ಸೋಮಾರಿ, ನಿನ್ ಜಾಣೆ. ಅಬ್ಬಬ್ಬಬ್ಬ, ಅಪ್ಪ ಮಗಳು ಕೂಗ್ ಹಾಕಕ್ ಶುರು ಮಾಡಿದ್ರೆ ಕೈ ಕಾಲೇ ಓಡಲ್ಲ. ನಿಮಗೇನ್ರಿ, ಬೆಳಿಗ್ಗೆ ಆಯ್ತು ಅಂದ್ರೆ ಸಾಕು ಪೇಪರ್ ಪುಸ್ತಕ ಓದ್ತಾ ಕೂತಿರ್ತೀರ, 9 ಗಂಟೆ ಆಯ್ತು ಅಂದ್ರೆ ಕಾವ್ ಕಾವ್ ಅಂತ ಕೂಗಾಡಕ್ ಶುರು ಮಾಡ್ತೀರಾ. ಇಲ್ಲಿ ಎಲ್ಲ ಕೆಲಸನೂ ನಾನು ಒಬ್ಳೆ ಮಾಡ್ಬೇಕೊತ್ತಾ? ಯಜಮಾನ್ರಿಗೆ ಇನ್ನು ಬೆಳಗಾಗಿಲ್ಲ ಅನ್ಸುತ್ತೆ. ಬಂದ ಬಂದ, ಅವನು ಏನ್ ಕೇಳೋದಿದ್ರು ತಿಂಡಿ ತಿಂದ ಮೇಲೆ ಕೇಳಿ. ಗಿಲ್ಲ ಗಿಲ್ಲ ಗಿಲ್ಲಕ್ಕು ಕಾಲು ಗೆಜ್ಜೆ ಜಣ್ಣಕ್ಕು ಕೈ ಬಳೆ ಗಣ್ಣಕ್ಕು ರಂಗೇರಿತು. ಅಹ ತಾನ ನನ ನನ ನ ತಾನ ನನ ಅಕ್ಕಿಪೇಟೆ ಲಕ್ಕಮ್ಮ ನಿಸ್ಸಿಕ್ಕಿದ್ದು ನನ್ನ ಲಕ್ಕಮ್ಮ ತಾನ ನನ ನನ ನ ತಾನ ನನ. ಹೋಗೋ ರೌಡಿ. ಏಯ್ ರೌಡಿ ಅಂತೆ ರೌಡಿ, ಯಾರೇ ನಿನ್ಗಿದ್ನೆಲ್ಲ ಹೇಳ್ಕೊಟ್ಟಿದ್ದು? ಅವಳಾಗೆ ಗದರ್ತಿಯಾ, ರೌಡಿನ ರೌಡಿ ಅಂತಾನೆ ಕರೆಯೋದು. ಈಗೇನ್ ರೌಡಿತನ ಮಾಡಿದ್ ನಾನು? ಏಯ್, ನಿನ್ ರೋಫೆಲ್ಲ ಏನಿದ್ರು ಅವಳ ತರ ಇಟ್ಕೋ, ನಿನ್ನೆ ಅಷ್ಟೆಲ್ಲ ಆಗಿದೆ, ಏನಾದ್ರೂ ನಾಚಿಕೆ ಇದೆ ನೋಡ ಅವನಿಗೆ. ಅವನ್ ಏನ್ ಮಾಡ್ದಂತ ನಿನ್ಗೆ ಗೊತ್ತಾ?
ಅವನು ಮೂರು ಬಿಟ್ಟವನು ಹಾಗೆ ನಡೆಕೊಂಡ ಮರ್ಯಾಸ್ತ ಮೇಲೆ ಬೆಳೆದ್ರು ನಿಂಗಾದ್ರೂ ಬುದ್ಧಿ ಬೇಡವಾ ನನಗೆ ನಿಂತರ ಒಂದ್ ಕೆನೆ ಹೊಡೆದ ತಕ್ಷಣ ಇನ್ನೊಂದ್ ಕೆನೆ ತೋರಿಸಿ ಅಭ್ಯಾಸ ಇಲ್ಲ ನೋಡಿದೇನೆ ಸರಿ ಸರಿ ಮೊದಲು ತಿಂಡಿ ತಿನ್ನಿ ಏನು ಅವರು ಹೇಳೋದು ಸರಿ ತಾನೆ ಅಕಸ್ಮಾತ್ ನಿನ್ನ ಕಣ್ಣಿಗೆ ಏನಾದರೂ ಏಟು ಬಿದ್ದಿದ್ರೆ ಏಯ್ ನೀನ್ ಬರೆ ಕಾಲೇಜ್ ಎಲೆಕ್ಷನ್ ಮೇಲೆ ಅವಲ ಇದ್ದಿದ್ದೆ ಮಾಮೂಲು ಅದಕ್ಕೆ ಹೆದರ್ಕೊಂಡ್ರೆ ನನ್ ಪ್ರೆಸ್ಟೀಜ್ ಅನ್ನಬೇಕು ಓ ಪ್ರೆಸ್ಟೀಜ್ ಅಂತೆ ಪ್ರೆಸ್ಟೀಜ್ ಪ್ರೆಸ್ಟೀಜ್ನ ಹೆಸರಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದನ ಹರಾಜಾಗ್ತಾ ಇದ್ದಾನೆ ಸಚ್ಚಿದಾನಂದ ಅಂತ ಹುಡುಕಿ ಹುಡುಕಿ ಇಂತ ಒಳ್ಳೆ ಹೆಸರಿಟ್ಟಿದ್ದೀವಿ ಅದನ್ನ ಬಿಟ್ಟು ಅದನ್ನ ಕರೀತಾರಲ್ಲ ಕಿಚ್ಚ ಕಿಚ್ಚ ಆ ಅದೇ ಆ ಹೆಸರನ್ನ ಕೇಳ್ತಾ ಇದ್ದರೆ ಒಂದರ ನಾಯಿಮರನ್ನ ಕರೆದಂಗ ಆಗಲ್ವಾ ಅಯ್ಯ ತಿನ್ನೆ ನೋಡೆ ನೋಡೆ ಅವನ ಅವತಾರನ ಒಳ್ಳೆ ರೋಗಿಷ್ಟ ಅಂತಾರ ಅವನ ಗಡ್ಡ ಹಾಕಿರೋ ಶರ್ಟ್ ಆಹಾ ಕಾಲೇಜ್ ಹೋಗೋದು ಓದೋದಕ್ಕೆ ಒಡದಾಡೋದಕ್ಕಲ್ಲ ಅಪ್ಪಪ್ಪಪ್ಪ ಸಾಕುರಿ ಮೊದಲು ಒಂದು ತಿಂಡಿ ತಿನ್ನಲಿ ಇರಿ ಕೋತಿ ತಾನ್ ಕೆಡದಲ್ದ ಒಂದೆಲ್ಲ ಕೆಡ್ತುಂದಂಗೆ ಇವನು ಹಾಳಾಗೋದಲ್ದೆ ಇನ್ನು ಮೂರು ಹುಡುಗನ ಹಾಳು ಮಾಡ್ತಾ ಇದ್ದಾನೆ ಹ್ಮ್ ಹಾಕು ಹಾಕು ಚೆನ್ನಾಗಿ ತಿನ್ನಲಿ ತಾಕತ್ ಬೇಕಲ್ಲ ಇನ್ನು ನಾಲ್ಕು ಜನ ಕುಡಿಯೋದಿಕ್ಕೆ ಕತ್ತೆ ಅಂತಂದು ಸಚಿ ಏ ಸಚಿ ನಿಂತ್ಕೊಳ್ಳು ಸಚಿ ಕೂತಿದಲ್ಲ ನಿನ್ನ ಗಂಡ ಅವನಿಗೆ ಹಾಕು ನಿನ್ ತೆಗ್ಲಿ गांजा शुरु रुक जाए हम बोलो शुभ शाम हरे कृष्ण हरे राम यार यूने स्टूडेंट प्रेसिडेंट शुद्ध तरले hey. इल्बा नीने नोड़ बाला ना ओके ಫಸ್ಟ್ ಇಯರ್ ಸೀನಿಯರ್ಸ್ ನ ನೋಡಿದ ತಕ್ಷಣ ವಿಶ್ ಮಾಡಬೇಕು ಅಂತ ಗೊತ್ತಿಲ್ಲ ವಿಶ್ ಮಾಡ್ ಗುಡ್ ಮಾರ್ನಿಂಗ್ ಒಳ್ಳೆ ಪೊಲೀಸ್ ತರ ಅಟೆನ್ಷನ್ ಅಲ್ಲಿ ಇಟ್ಕೊಂಡು ವಿಶ್ ಮಾಡು ಗುಡ್ ಮಾರ್ನಿಂಗ್ ಇನ್ಮೇಲ್ ದಿನ ಇದೇ ರೀತಿ ವಿಶ್ ಮಾಡಿ ಹೋಗಬೇಕು ಗೊತ್ತಾಯ್ತಾ ಬುಕ್ ಕೊಡು ಏನಿದು ನವಿಲ್ ಗರಿ ಅದು ಗೊತ್ತು ಬುಕ್ ಅಲ್ಲಿ ಕಟ್ಟಿದ್ಯಾ ಅದು ಮರಿ ಹಾಕುತ್ತೆ ಅದಕ್ಕೆ ಇದು ಮೊಟ್ಟೆ ಹಾಕುತ್ತಾ ಓಹೋ ಇದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತೆ ಬಾಕ್ಸ್ ಕೊಡು ಇದೇನಿದು ಮೊಟ್ಟೆ ಗಿಟ್ಟ ಇಲ್ವಾ ನೋಡಿದ್ರೆ ಗೊತ್ತಾಗಲ್ವೇನೋ ಅಂಬು ಚುಕ್ಕಂ ಬಂಬು ಚುಕ್ಕಂ ಬಂ 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 ಪುಲ್ಚಾರ್ ಬೆಲ್ಟ ಮಗ ನಂಗೆ ಹೆಸರೇನು ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ ಏನಂಗಂದ್ರೆ ಹೆಸರು ಅದು ಗೊತ್ತು ಅದರ ಅರ್ಥ ಏನು ಗೊತ್ತಿಲ್ಲ ಯಾರು ಇಟ್ಟಿದ್ದ ಹೆಸರು ಅಮ್ಮ ನಾಳೆ ಬರ್ತಾ ನಿಮ್ಮ ಅಮ್ಮನ ಹತ್ರ ಅರ್ಥ ಕೇಳ್ಕೊಂಡ್ ಬಾ ನಮ್ಮಮ್ಮ ಇಲ್ಲ ಓ
ನವಿಲ್ಗರಿ ಮರಿ ಹಾಕಿದ್ರೆ ನನಗೊಂದು ಕೊಡ್ತೀರಾ? ನಾನು ಸಾಕೋತೀನಿ. ತುಂಬಾ ಥ್ಯಾಂಕ್ಸ್. ನವಿಲ್ ಗರಿ ಮರಿ ಹಾಕುತ್ತಂತ ಗಣಾನ ಅಂತ್ವಾ ಗಣಪತಿ ಹವಿಂ ಕವೀನಾಮುಪಶ್ರವೀತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮನಶ್ವತಾಯುಷ್ಯಂ ಷಣ್ಣೋ ಸರ್ವತ್ರ ಸಾಧನಂ ಮಹಾಗಣಪತೇ ನಮಃ. ಹರಿ ಓಂ. ಅಪ್ಪ, ಯಾಕಪ್ಪ ನಂಗೆ ಅಭೀಷ್ಟೆ ಶೋಭಿತ ಪ್ರಸನ್ನಾಕ್ಷಿ ಅಂತ ಹೆಸರಿಟ್ರಿ? ಅದು ನಿಮ್ ದೊಡ್ಡಜ್ಜಿ ಹೆಸರಮ್ಮ. ಸರಿ, ಇಟ್ರಿ ತಾನೆ. ಈಗ ಅದ್ರ ಅರ್ಥ ಏನು ಅಂತ ಹೇಳಿ. ಈಗ ಯಾಕಮ್ಮ? ಕಾಲೇಜ್ನಲ್ಲಿ ಎಲ್ರು ನನ್ನ ಹೆಸರಿಗೆ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ನಾವೇ ಲಾಟ್ರಿ ಹೊಡಿತಾ ಇದೀವಿ, ಇವಳದ್ ಬೇರೆ ಕಾಟ. ಅಯ್ಯೋ ನಿನ್ನ ನೋಡ ಇವಳನ್ನ. ಏನ್ ಬೇಕು ಅದನ್ನ ಬಂಡ್ಲಿ? ಏನ್ ಗುರು ಟೀ ಕೊಡಿ ಇವಳಿಗೆ. ಆಯ್ತು. ಇಲ್ಲಿ ಬೈಟು ಕಾಫಿ ಕೊಡೆ. ಬೈಟುನಾ? ತರ್ಲೆ ಮುಂಡದ ನೆಪ್ಸು. ಇವತ್ತು ಭಾನುವಾರ ರೀ, ಮಲಗಿರ್ಲಿ ಬಿಡಿ. ಇವತ್ತು ಅವನ್ ಹುಟ್ಟಿದ ದಿವಸ. ಪರವಾಗಿಲ್ವೇ ಜಡ್ ಸಾಹೇಬ್ರು, ಅದನ್ನೇ ಸ್ವಲ್ಪ ನಗ್ನಕ್ತ ಹೇಳಿಪ್ಪ. ಹ್ಮ್ ಹೇಳ್ತೇನೆ. ಎಷ್ಟಪ್ಪ? ನಮ್ ಕಿಚ್ಚ ಅವ್ರ ಹತ್ರ ಯಾರು ಕಾಸು ತಗೊಂತಾರಾ? ನೀವ್ ಹೋಗಿ ಸರ್. ನಮ್ಮಪ್ಪ ಶಿವನೇ ಕಾಪಾಡೋ ನನ್ ತಂದೆ ಪರಮಾತ್ಮ ಭಗವಂತ ಕಾಪಾಡೋ. ನಮಸ್ಕಾರ ಕಿಚ್ಚ. ಇಬ್ಬರು ದಂಡ ಪಿಂಡಿಗಳು ನಮಸ್ಕಾರ ಹೊಡೆದಿದ್ದಕ್ಕೆ ನನಗಿಂತ ಇವನಿಗೆ ಬೆಲೆ ಜಾಸ್ತಿ ಅಂತ ಬೀಗ್ತಾ ಇದ್ದಾನೆ. ಒಂದ್ ಗಾದೆ ಇದೆ, ಕೇಳಿದೀಯಾ? ಏನ್ ಗಾದೆ? ಕಾಶಿಗೆ ಹೋದ್ರೆ ಕರ್ಮ ಕಳೆಯಲ್ಲ ಅಂತಾರಲ್ಲ, ಹಾಗಾಯ್ತು. ಇದಕ್ಕೆ ಎಲ್ಲೂ ಬರಲ್ಲ ಅನ್ನೋದಾನು. ನನಗೆ ಸಿಗೋ ಮರ್ಯಾದೆ ನೋಡಿ ಸಹಿಸಕ್ಕಾಗಲ್ಲ ಇವನಿಗೆ. ಹೌದಪ್ಪ, ದೊಡ್ಡ ಮಹಾರಾಜ ನೀನು. ಅಪ್ಪ, ಇವತ್ತಾದ್ರೂ ಸ್ವಲ್ಪ ಸುಮ್ನೆ ಇರೋಕ್ಕಾಗಲ್ವಾ? ಹುಟ್ಟಿ ದಿವಸ ಅನ್ನೋದನ್ನು ನೋಡಿದೆ, ಅವನು ಸುಮ್ನೆ ಬೈಕೊಂಡು. ನೀನ್ ನಡಿಯಪ್ಪ, ನಡಿ. ಹೇಳೇ ಮಗು, ನಡಿಯ. ಓಂ ನಮಃ ಶಿವಾಯ.
ಶ್ರೀಕಂಠೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಕರ್ಪೂರ ಮಂಗಳ ನೀರಾಜನಂ ಧರಶಯಾಮಿ ನೀರಾಂಜನ ಮಧ್ಯೆ ಆಚಮನಂ ಸಮರ್ಪಯಾಮಿ. ನಿಮ್ಮ ಮನೆಗೆ ಹೋಗಿ ಗುರುನ್ ಕಳ್ಸಮ್ಮ. ಆಯ್ತಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು? ಕಿಚ್ಚ ಸಚ್ಚಿದಾನಂದ ಜ್ಯೇಷ್ಠ ನಕ್ಷತ್ರ ಆತ್ರೇಷ ಗೋತ್ರ. ಆತ್ರೇಷ ಗೋತ್ರೋದ್ಭವಸ್ಯ ಸಚ್ಚಿದಾನಂದ ನಾಮಧೇಯಸ್ಯ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶೋ ಜಾತಸ್ಯ ಶಿವಾಷ್ಟೋತ್ತರ ನಾಮ ಪುಷ್ಪಪೂಜಾಂ ಜಗರಿಷ್ಯ ಶಿವಾಯ ನಮಃ. ಅವನೇನ್ ನಿಮ್ಮಪ್ಪ? ತೆಂಗಿನಕಾಯಿ ತಲೆಗೂ ಅವನ ತಲೆಗೂ ನಿನಗವನಿಗೂ ಸಂಬಂಧನೇ ಇಲ್ಲ. ಅದ್ ಸರಿ, ಹೆಸರಿಗೆ ಅರ್ಥ ಕೇಳ್ಯಾ? ಏನಂತೆ? ಕನ್ನಡದಲ್ಲಿ ಹೇಳೋ ಅಥವಾ ಸಂಸ್ಕೃತದಲ್ಲಿ ಹೇಳೋ? ಅದು ಬೇರೆ ಇದೆಯಾ? ಕನ್ನಡದಲ್ಲಿ ಹೇಳು. ಇತ್ ಮನೇಲೂ ಹೋದ್ ಮನೇಲೂ ಒಳ್ಳೆ ಮಕ್ಕಳಾಗಿರ್ತಾರಂತೆ, ಕಟ್ಕೊಂಡವ್ರ ಮನ್ಸಿಗೆ ಇಷ್ಟ ಆಗೋ ಹಾಗೆ ನಡ್ಕೋತಾರಂತೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ವರುಣ ದೇವ್ರನ್ ಬೇಡ್ಕೊಂಡ್ರೆ ಮಳೆನೇ ಝಳಝಳ ಅಂತ ಸುರಿಯತ್ತಂತೆ. ಆಮೇಲೆ ಮರ್ತೋಯ್ತು, ಹಾ, ಕೋಪ ಏನಾದ್ರೂ ಬಂದು ಮರ ನೋಡಿದ್ರೆ ಅದೂನು ಬೂದಿ ಆಗ್ಬಿಡತ್ತಂತೆ. ಸರಿಯಾದ ಹೆಸರು ಇಟ್ಟಿದ್ದಾರೆ. ಅದ್ ಸರಿ, ಮಧ್ಯದಲ್ಲಿ ಎರಡು ಹೆಸರು ಹೇಳಿದೆಯಲ್ಲ, ಅದು ಯಾವ ಎರಡು ಹೆಸರು? ಅದೇನು ಇದ್ ಮನೆ ಹೋದ್ ಮನೆ? ಹಾ, ಇದ್ ಮನೆ ಅಂದ್ರೆ ಹುಟ್ಟಿದ ಮನೆ, ಹೋದ್ ಮನೆ ಅಂದ್ರೆ ಗಂಡ ಆಗೋನ್ ಮನೆ. ಏನದು? ಚಕ್ಕುಲಿ ತುಪ್ಪದಲ್ಲಿ ಮಾಡಿದ್ದು. ಚೆನ್ನಾಗಿದೆ. ಯಾವ ಅಂಗಡಿ ಇದು? ಅಂಗಡಿದಲ್ಲ, ನಾನೇ ಮಾಡಿದ್ದು. ಇನ್ನೊಂದು ಹಿಡ್ಕೊಡು. ನಾನೊಂದ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರು ಇರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ್ಚ ಕಿಚ್ಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನ್ ಅರ್ಥ? ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ? ಏಯ್ ಸರಿ ಬಿಡು, ಗೊತ್ತಿಲ್ಲದೆ ಇರೋದನ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಏನು ಮೇಡಮ್, ಕಿಚ ಅಂದ್ರೆ ಏನರ್ಥ? ಕಿಚ ಅಂದ್ರ ಕಿಚ ಹೆಸರೇ ವಿಚಿತ್ರವಾಗಿದೆಯಲ್ಲ. ಹೌದು ಸರ್, ನಂಗೂ ಅದೇ ಡೌಟ್ ಆಗಿದೆ. ಸ್ವಾಮಿ. ಏನ್ ಸ್ವಾಮಿ? ನನಗೊಂದು ಡೌಟ್, ಈ ಹಿಸ್ಟ್ರಿಲ್ ಏನಾಗಿದೆ ಸ್ವಾಮಿ? ಅದಕ್ಕಿಂತ ಮುಂಚಿತವಾಗಿ ನನಗೂ ಒಂದ್ ಡೌಟ್ ಇದೆ, ಅದು ಕ್ಲಿಯರ್ ಆಗ್ಬೇಕು. ಕಿಚ ಅಂದ್ರೆ ಏನು ಮೊದ್ಲು ನನಗೆ ಅದರ ಅರ್ಥ ಗೊತ್ತಾಗ್ಬೇಕು. ಜ್ಞಾನ ಇಲ್ದೇ ಇರೋನು ಅಂತಿರ್ಬೇಕು. ನೋ 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 ನೋ, ಡೋಂಟ್ ಬಿ ಸಿಲ್ಲಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂದ್ಮೇಲೆ ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ. ಸರ್ ಸರ್, ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ? ಕಿಚ ಪದಕ್ಕೆ ಅರ್ಥ ಹುಡ್ಕೋಕ ಎದುರುಗಡೆ ಇದೆ. ಸಿಕ್ತು, ಕಿಚಾನೇ ಕೃಷ್ಣ, ಕೃಷ್ಣನೇ ಕಿಚ, ಶ್ರೀಕೃಷ್ಣ ಪರಮಾತ್ಮ. ಆಹಾ, ಧನ್ಯೋಸ್ಮಿ. ಅರ್ಥ ಗೊತ್ತಿಲ್ಲ, ಕಿಚ್ಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ, ಹೋಗ. ಅದ್ರ ಅರ್ಥ ತಿಳ್ಕೊಂಡು ಏನು ಆಗ್ಬೇಕು? ಬೇಕೋ ನಾನ್ ತೀ ಮಾರೋನು ವಿದ್ಯೆ ಇಲ್ದೇ ಇರೋನು ಅಂತ ತಾನೇ ನೀವೆಲ್ಲರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ನನಗ್ ಗೊತ್ತು, ಕಿಚ ಅಂದ್ರೆ ಬೆಂಕಿ. ಯೋ, ಅದು ಕಿಚ್ಚು ಕಣಯ್ಯ. ನಾನ್ ಕೇಳ್ತಾ ಇರೋದು ಕಿಚ. ನಾನ್ ನೆಮ್ಮದಾಗ ಇರಬಾರ್ದು, ಅದಕ್ಕೆ ತಾನೀಗ ಆಡ್ತಾ ಇರೋದು ನೀನು. ಅಯ್ಯೋ ರೀ, ಏನ್ರಿ? ಅಕ್ಕ ಒಬ್ಳೆ ಬಂದ್ಯಾ? ಬಾವ ಮಗು ಎಲ್ಲಿ? ನಾಲ್ಕು ಸಾವಿರ ಐದ್ ಸಾವಿರ ಅಂತಿದ್ದವರು ಈಗ 40,000 ಬಂದ್ ನಿಂತಿದ್ದಾರ?
ನಿಮ್ಮಪ್ಪ ಏನು ದೊಡ್ಡ ಮಿನಿಸ್ಟರ್ ಕಲೆಕ್ಟರ್ ಅಲ್ಲಮ್ಮ, ಒಬ್ಬ ಸಾಧಾರಣ ದೇವಸ್ಥಾನದ ಪೂಜಾರಿ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ನನ್ ಪ್ರಾಣ ತೆಗಿಯೋಕ್ ಬಂದ್ಯಾ? ಕೊಡೋದ್ನೆಲ್ಲ ಕೊಟ್ಟಾಯ್ತು, ಎತ್ತವಳಿಂದ ಮಗುನು ಕಿತ್ಕೊಂಡು ಮನೆ ಬಿಟ್ಟು ಬೀದಿಗೆ ಕಳ್ಸಿದ್ರೆ ಏನಿದ್ರ ಅರ್ಥ? ಇದನ್ನ ಸುಮ್ಮನೆ ಬಿಡಬಾರ್ದು ಅಪ್ಪ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ, ಅಂತ ಕೆಟ್ಟ ಮನುಷ್ಯನ ಜೊತೆ ಸಂಸಾರ ಮಾಡಕ್ ನನ್ನಿಂದ ಆಗಲ್ಲ. ಇಲ್ಲೇ ಇದ್ದು ನಿಮ್ ಸೇವೆ ಮಾಡಿ ಪುಣ್ಯನಾದ್ರೂ ಕಟ್ಕೋತೀನಿ. ಎಲ್ಲಾದ್ರೂ ಹಣದ ವ್ಯವಸ್ಥೆ ಮಾಡಿ ಅವನ ಮುಖದ ಮೇಲೆ ಬಿಸಾಕಿ ನಾನು ನನ್ನ ಮಗನ ಕರ್ಕೊಂಡು ಬರ್ತೀನಪ್ಪ. ಯಾರು ಕೊಡ್ತಾರ ಅಷ್ಟು ಹಣ? ಯಾರನ್ನಾದ್ರೂ ಕೇಳ್ತೀನಿ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡಲ್ವೇನು? ನೀನ್ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಎಲ್ಲ ನನ್ನ ಹಣೆ ಬರಹ. ನೋಡಿ, ಅಂಬುಜ ಅಂದ್ರೆ ಕಮಲ. ಕಮಲ ನೋಡಿದ್ದೀರಾ ನೀವು? ಸರ್ ನಾನ್ ನೋಡಿದ್ದೀನಿ. ಎಲ್ಲಿ? ಇಲ್ಲೇ. ಕಣೆ ಕೂತ್ಕೋ, ನಾಚ್ಕೋಬೇಡ. ಅಂಬುಜ ಅಂದ್ರೆ ನಿನ್ ಹೆಸರಲ್ಲಮ್ಮ, ತಾವರೆ ಹೂವು ಅಂತ. ಅದು ಕೆರೆ ಕುಂಟೆಗಳಲ್ಲಿ ಹುಟ್ಟುತ್ತೆ, ಅದನ್ನ ನೀವೆಲ್ಲ ನೋಡಿರ್ತೀರ. ಆ ಕಮಲದ ಮೊಗ್ಗು ನೆಲ ನೋಡ್ತಾ ಇರುತ್ತೆ. ಹೇಗೆ? ಹೀಗೆ ನೆಲ ನೋಡ್ತಾ ಇರುತ್ತೆ. ಹಾಗೆ ನೆಲ ನೋಡೋದಿಕ್ಕೆ ಒಂದು ಕಾರಣ ಇದೆ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರೋ ಯಾರನ್ನೋ ನೋಡಿ ನಾಚಿಕೆಯಿಂದ ನೆಲ ನೋಡ್ತಾ ಇರುತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಆ ಹೂವು ನಾಚಿಕೆಯಿಂದ ತಲೆ ತಗ್ಸು ಹಾಗೆ ಮಾಡಿ ಹಾದು ಹೋದವ್ರು ಯಾರು ಅಂತೀರಾ? ಸರ್ ನನ್ನ ಕಡೆ ಹೋಗೇ ಇಲ್ಲ ಸರ್. ಮಾತ್ ಮಾತ್ರ ಚೆನ್ನಾಗಿ ಆಡ್ತೀಯ, ಬರೆಯೋವಾಗ ಬೆಬ್ಬೆ 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 ಅಂತ ಬಾಯಿ ಬಿಟ್ಕೊಂಡು ಕೂತ್ಕೋತೀಯ. ಗಮನ ಇಟ್ಟು ಕೇಳು, ಆ ಹೂವು ನಾಚಿಕೆಯಿಂದ ಯಾಕೆ ತಲೆ ತಗ್ಗಿಸ್ತು ಅಂದ್ರೆ, ಅಂದವಾದ ಜಿಂಕೆ ಕಣ್ಣುಳ್ಳ ಒಬ್ಬ ಹೆಣ್ಣು ಆ ದಾರಿಯಲ್ಲಿ ಹಾದು ಹೋದ್ಲು. ಆ ಹೆಣ್ಣನ್ನ ನೋಡದ ಈ ಹೂವು, ಇದುವರೆಗೂ ನಾನೇ ಸುಂದರವಾಗಿದ್ದೆ, ಆದ್ರೆ ಅರೆರೆರೆರೆರೆರೆ ಆ ಹೆಣ್ಣಿನ ಎರಡೂ ಕಣ್ಣುಗಳು ನನಗಿಂತ ಅತಿ ಸುಂದರವಾಗಿದೆಯಲ್ಲ ಅಂತ ನಾಚಿಕೆಯಿಂದ ಸಂಕಟದಿಂದ ತಲೆ ತಗ್ಸಿದೆ. ಏನು ತಲೆ ತಗ್ಸಿದೆ? ಏನೇ ಹೇಳು ವಿಷಯ ಇರೋ ಮನುಷ್ಯ. ಆ ಅವಮಾನ ತಾಳಲಾರದೆ ಹೂವು ತಲೆ ತಗ್ಸಿದೆ ಎಂದು ಕವಿ ಹೇಳಿದ್ದಾನೆ. ಸರ್ ಅದಲ್ಲ ಸರ್. ಏನು ಹೇಳೋರು ಹೇಳೋ ಹಾಗೆ ಹೇಳಿದ್ರೆ ಕೇಳ್ತೀಯ, ಅದೇ ನಾನ್ ಹೇಳಿದ್ರೆ ಕೇಳ್ತೀಯ? ಇಲ್ಲ. ಆ ಹೂವು ತಲೆ ತಗ್ಸೋದಕ್ಕೆ ಕಾರಣ ಆ ಹೆಣ್ಣಿನ ಅತಿ ಸುಂದರವಾದ ಕಣ್ಗಳು. ಆ ಎರಡೂ ಕಣ್ಗಳು ನಕ್ಷತ್ರದಂತೆ ಮಿನುಗುತ್ತಾ ಇತ್ತು. ಆ ಕಣ್ಣಿನ ಹೊಳಪು ನೋಡುವವರನ್ನ ಆಕರ್ಷಿಸ್ತಾ ಇತ್ತು. Thank you.
ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ, ಹೋಗ್ ಮಲ್ಕೋ. ಏನ್ರಿ ಕಾಫಿ ಕುಡಿಯಕ್ ಬರ್ತೀರಾ? ಇಲ್ಲ, ತಗೊಂಬ. ನೋಡಿ. ಎಸ್ ಸರ್. ಇದಾರಾ? ನಾನೇ. ಏನ್ ಹೇಳಿ? ನೀವಲ್ಲ, ಕಿಚ್ಚ ಸರ್. ಇದಾನೆ. ಏನ್ ವಿಷಯ? ಕಿಚ್ಚ ಸರ್ ಹತ್ರನೇ ಮಾತಾಡ್ಬೇಕಿತ್ತು. ಓ, ಕಿಚ್ಚ ಸರ್ ಹತ್ರನೇ ಮಾತಾಡ್ಬೇಕಂತೆ? ಬನ್ನಿ, ಒಳಗ್ ಬನ್ನಿ. ಬೆಳಗ್ಗೆ ಬೆಳಗ್ಗೆ ಮೂಡಚ್ಚ ಬೇಡ ಬಂದ್ಬಿಟ್ರು. ಕಿಚ್ಚ, ನಾಳೆನ ಎಕ್ಸಾಮು, ಏನು ತಲೆಗೆ ಹೋಗ್ತಿಲ್ಲ. ತಲೆ ಇರೋರಿಗೆ ಹೋಗುತ್ತೋ. ಕಿಚ್ಚ ಸರ್, ನಿಮ್ಮ ನೋಡೋಕೆ ಯಾರೋ ಇಬ್ರು ಬಂದಿದ್ದಾರೆ, ಸ್ವಲ್ಪ ಬರ್ತೀರಾ? ಬಂದೆ ಅಂತ ಹೇಳು. ಯಾರ್ ನೀವು? ಯಾಕ್ ಬಂದಿದ್ದೀರಾ? ನಿಮ್ ಚಿಕ್ಕಪ್ಪ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಯಾಕೆ ನನ್ಗೇನ್ ಕೇಳಿದ್ರು ಇವ್ರು ಮಾತಾಡ್ತಾ ಇಲ್ವಲ್ಲ? ಮಾತ್ ಬರಲ್ವಾ? ಬಂದ ರೌಡಿ. ಸಿಡೌನ್ ಸಿಡೌನ್, ಕೂತ್ಕೊಳ್ಳಿ. ಏನ್ ತೊಂತೀರಾ? ಏನು ಬೇಡ. ನಮ್ಮನೆಗ್ ಬಂದನೆ ಯಾರು ತಗೊಂಡ್ಲೇಬೇಕು ನೀವು? ಅದಕ್ಕೆ ಬಂದೆ. ಅದಕ್ಕೆ ಏನು? ಎರಡು ಕಾಫಿ ತಾನೆ, ಫಿಲ್ಟರ್ ಕಾಫಿ. ಓನ್ಲಿ ಟೂ? ಯಾರ್ ಹೇಳಿ. ಒಂದ್ ಚಿಕ್ಕ ಕನ್ಫ್ಯೂಷನ್. ಕಿಚನ್ ಅರ್ಥ ತಾನೆ, ರಿಸರ್ಚ್ ನಡೀತದೆ, ಗೊತ್ತಾದ ತಕ್ಷಣ ನಾನೇ ತಿಳಿಸ್ಬಿಡ್ತೀನಿ. ಹಾಗಲ್ಲ, ನಾಳೆ ಇವಳು ಎಕ್ಸಾಮ್ ಕೂತ್ಕೊಳ್ಳಕ್ ಆಗಲ್ಲ ಅಂತ ಅಳ್ತಾ ಇದ್ಲು. ಯಾಕೆ ಓದಿಲ್ವಾ? ಅಯ್ಯಯ್ಯೋ, ಮತ್ತೆ ಹಾಲ್ ಟಿಕೆಟ್ ಕಳ್ದಾಕೊಂಡಿದ್ದಾಳೆ. ಹೆಚ್ ಓ ಡಿ ಅವರು ಎಕ್ಸಾಮ್ ಕೂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಂದ್ರು. ಯಾರು? ಯಾರು? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಯ್. ಮುಚ್ಕೊಂಡು ಜಾಗ ಖಾಲಿ ಮಾಡ್ತೀಯ? ನೋಡಪ್ಪ ಅವನ್ ಹೇಗ್ ಆಡ್ತಾ ಇದ್ದಾನೆ. ಯಾರೋ ಅದು? ನಮ್ ಕಾಲೇಜಲ್ಲಿ ಜೊತೆಲಿ ಓದೋರು. ಹಾ, ಚೆನ್ನಾಗಿದೆ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಹಲೋ, ಹೇಗಿದೆ ಕಾಫಿ? ಕಾಫಿ, ಫಿಲ್ಟರ್ ಕಾಫಿ ಚೆನ್ನಾಗಿದೆಯಾ ಅಂತ ಕೇಳಿ ಹೇಳ್ತೀರಾ? ರಾಂಗ್ ನಂಬರ್. ನೀವು ಕುಡೀರಿ ಹಾಗಾದ್ರೆ ನಾಳೆ. ನೋನಾ, ನೋ ಪ್ರಾಬ್ಲಮ್, ಕಾಲೇಜ್ ಇಸ್ ಮೈ ಪಾಕೆಟ್. ಈ ಪ್ರಿನ್ಸಿಪಲ್ಸ್, ಲೆಕ್ಚರರ್ಸ್, ಆಲ್ ಆರ್ ಮೈ ಹ್ಯಾಂಡ್. ಯು ಡೋಂಟ್ ವರಿ ಎನಿಥಿಂಗ್. ಓಕೆ, ಹೂ ದಟ್ ಎಚ್ ಓಡಿ, ಹೂ ಇಟ್ ಟು ಡಿಸೈಡ್? ಐ ಡಿಸೈಡ್. ಐ ಆಮ್ ದ ಕಿಂಗ್ ಆಫ್ ದ ಕಾಲೇಜ್, ಯು ಸಿ. ಐ ಡಿಸೈಡ್. ಟುಮಾರೋ ಮಾರ್ನಿಂಗ್ ಐ ಡಿಸ್ಕಷನ್ ಎಚ್ ಓಡಿ. ಪ್ರಾಬ್ಲಮ್ ಓವರ್. ಓಕೆ, 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 ಓಕೆ. ನೀವೇನೇ ಹೇಳಿ, ಜಡ್ಜ್ ಆಗಿ ನೀವು ಕೂಡ ಅವನಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ನಾನ್ ನೋಡೇ ಇಲ್ಲ ಅಲ್ವೇನೋ? ಹಾ, ಹೌದೌದು. ಏಯ್ ಎದಗ. ಎಸ್ ಯುವರ್ ಆನರ್. ಇವನು ಇವನ್ ಇಂಗ್ಲಿಷ್. ಆಹಾ, ಸರಿಯಾಗಿದ್ದೀರಾ. ಏ ಬಾರೆ. ಏ ಸ್ವಾಮಿ, ತಗೊಳ್ಳ ದಮ್ಮಡಿಯೋ. ಏ ಬೇಡ ಕಣ, ಅದೇ ಅಭ್ಯಾಸ ಆಗ್ಬಿಡುತ್ತೆ. ಏ ನಾಯಿ, ನಿಂಗೆ ಯಾಕೋ? ಏ ಸುಮ್ನಿರ, ಅವ್ನ್ ಕೆಡಿಸ್ಬೇಡ. ಓ ಏನೋ, ದೊಡ್ಡ ಕೆಡಿಸ್ಬಿಡ್ತಾರೆ ಅವ್ನಿಗೆ. ಹಲೋ ಸಿಸ್ಟರ್. ಏ ಹೋಗಲ್ಲ ಸ್ಟೂಪಿಡ್. ಥ್ಯಾಂಕ್ ಯು, ಕೆಲಸನೇ ಇಲ್ಲ. ವೆಲ್ಕಮ್. ಒಳ್ಳೆ ಪೊರ್ಕಿಗಳ ತರ ಆಡ್ತಾರೆ. ಬಾಮ ಬಾಲ. ಎಕ್ಸಾಮ್ ಬರ್ದಾಯ್ತಾ? ಥ್ಯಾಂಕ್ಸ್. ಮಾರ್ಕ್ಸ್ ಏನ ಬೇಕಿದ್ರೆ ಹೇಳು, ನಾನು ನೋಡ್ಕೋತೀನಿ. ಅದು ನಿನಗಲ್ಲ, ಅವಳಿಗೆ. ಬರ್ತೀವಿ.
ಯಾಕಿತ್ತ ಅವಳಿಗೆ ಥ್ಯಾಂಕ್ಸ್ ಹೇಳಿದ್ಲು? ಏನೂ ಇಲ್ಲ, ಹಾಲ್ ಟಿಕೆಟ್ ಕಳ್ಕೊಂಡಿದ್ಲು, ಎಕ್ಸಾಮ್ ಕೂರಿಸ್ದೆ ಅಷ್ಟೇ. ಅದೇನು ಓದ ಹುಡುಗರು ಹಾಲ್ ಟಿಕೆಟ್ ಕಳ್ಕೊಳ್ಳೋದು? ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನ ಏನು ಮಾತು ಅಂತಾರ ಇದೆ? ಏನಂತಾರ? ಹಾಗೇನಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಹಾಡಿಲ್ತ ಗೊತ್ತಾ ಅವಳು? ಯಾರು? ಅದೇ ಹೋದ್ಲಲ್ಲ ಪುಳ್ಚಾರ್. ನಿನಗೆ ಹೇಗೆ ಗೊತ್ತು? ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ. ಆ ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟು ಇವನು. ಇದ್ರಲ್ಲಿ ಆಶ್ಚರ್ಯ ಪಡೆಯೋದೇನಿದೆಯೋ? ಪುಳ್ಚಾರ ಮೇಲೆ ಚೆನ್ನಾಗಿ ಹಾಡ್ಲೇಬೇಕಲ್ಲ, ಏನೋ ಸೊಮೆ. ಹೌದೌದು, ನಮ್ಮ ಅಜ್ಜಿನ ಚೆನ್ನಾಗಿ ಹಾಡ್ತಾರೆ. ಅದಿರ್ಲಪ್ಪ, ಈ ಚಕ್ಲಿ ಗೊತ್ತಾ? ಏನ ಅದೇ ತುಪ್ಪದಲ್ಲಿ ಮಾಡ್ತಾರಲ್ಲ, ಅವಳೇ ಮಾಡ್ಕೊಂಡ್ ಬಂದಿದ್ಲು. ಏನ್ ಸಖತ್ತಾಗಿತ್ತು ಅಂತ್ಯ. ಹಾಗ ಪರವಾಗಿಲ್ವೇ, ನಿಮ್ಮಜ್ಜಿಗೂ ಚಕ್ಲಿ ಮಾಡಕ್ ಬರ್ತಾನ? ಏನೋ ಕಿಚ್ಚ, ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಸೀನ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ ಕಣ, ಏನು ಅಂತ ಗೊತ್ತಿಲ್ಲ, ರಾತ್ರಿ ನಿದ್ದೆನೆ ಬರ್ತಾ ಇಲ್ಲಪ್ಪ. ಲೋ ಕಿಚ್ಚ, ಮೈ ನೋಡ್ಕೊಳ, ಬರ್ತಾ ಬರ್ತಾ ತುಂಬಾ ಸಣ್ಣಗಾಗ್ತಾ ಇದೆಯಾ? ಹೌದು, ಟೈಮ್ ಟೈಮ್ ಸರಿ ಊಟ ಮಾಡ್ತಿದ್ಯಾ ಇಲ್ವೋ? ಈ ನಡುವೆ ಏನು ಸೇರ್ತಲ್ಲ ಕಣೋ, ಏನು ಅಂತ ಗೊತ್ತಿಲ್ಲ. ಬಿದ್ಯಲ್ಲೋ ಕಿಚ್ಚ, ಬಿದ್ಯಲ್ಲೋ, ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ. ಹಾಗೇನಿಲ್ಲಪ್ಪ. ಅಯ್ಯಯ್ಯೋ ಶಿವ, ನಾಚ್ಕತ್ತನ್ರೋ ಶಿವ? ಇನ್ಮೇಲೆ ನಾವ್ ಯಾರನ್ ಕಿಚ ಅಂತ ಕರೆಯೋದ್ರು? ಅಷ್ಟು ಪ್ರೀತಿಯಿಂದ ಸಾಕಿ ಸಲಿ ಹೋಗಿ ಹೋಗಿ ಆ ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ ಕಿಚ್ಚ. ಲೋ ಇಲ್ದೆ ಇರೋದ್ನೆಲ್ಲ ಹೇಳಿ ಅವ್ನ ತಲೆ ಕೆಡ್ಸ್ಬೇಡವೋ. ಅವ್ನ್ ಪ್ಯಾಂಟು ಶರ್ಟು ಹರ್ಕೊಂಡು ತಲೆ ಕೂದಲು ಕೆದ್ಕೊಂಡು ಅವಳಿಂದ ಅಲಿಯೋದ್ ಬೇಡ. ಅವಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು? ಏನು ಇಲ್ದೆ ಹಾಡಾಡಿ ಚಕ್ಲಿ ಸುಟ್ಕೊಟ್ಲ ಪಗಲ. ಹಾಗಾದ್ರೆ ಅದು ಅದೇ ಅಂತ್ಯ? ಅದೇನೆ, ಬೇರೆ ಏನು ಅಲ್ಲ. ಕಳೆದ್ ಹೋದ್ಯಲ್ಲೋ ಕಿಚ್ಚ, ಕಳೆದ್ ಹೋದ್ಯಲ್ಲೋ. ರೋಡಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಫಿಗರ್ ಗಳು ಓಡಾಡ್ತವೆ, ಅಂತ ಫಿಗರ್ ನೆಲ್ಲ ಬಿಟ್ಟು ಆ ಬೊಮ್ಮನ್ ಫಿಗರ್ ಗೆ ಬಿದ್ದಲ್ಲೋ. ಅದಕ್ಕೆ ನಾ ಪ್ರೀತಿ ಕಣ್ಣಿಲ್ಲ ಅನ್ನೋದು ಏನೇನ? ಏನಿಲ್ಲಪ್ಪ. ವೆಂಕಟರಾಯ್ರೇ, ನಿಮ್ಮ ದೊಡ್ಡ ಮಗಳು ಗಂಡನ್ ಬಿಟ್ಟು ಮನೆಯಲ್ಲೇ ಕೂತಿದ್ದಾಳಲ್ಲ, ಅವಳನ್ನ ವಾಪಸ್ ಕಳಿಸೋ ಯೋಚನೆ ಮಾಡಿದ್ದೀರಾ ಏನು? ಅವಳ ಗಂಡ ಅಂತೂ ಹಣ ಹಣ ಅಂತ ಪೀಡಿಸ್ತಿರ್ತಾನೆ. ಪಾಪ ಆ ಹೆಣ್ಣು ಮಗು ತಾನೇ ಏನ್ ಮಾಡಿತ್ತು? ಸಿಕ್ ಸಿಕ್ಕದವ್ರ ಹತ್ರ ಎಲ್ಲ ಲೋನ್ ಕೊಡಿಸ್ತೀರಾ, ಸಾಲ ಕೊಡಿಸ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅವಳನ್ನ ನೋಡಿದ್ರೆ ನನ್ನ ಕರುಳು ಕಿತ್ತು ಬರುತ್ತೆ. ಅವಳನ್ನ ನೋಡಿದಾಗಲೆಲ್ಲ ನನಗೂ ಸಂಕಟ ಆಗತ್ತೆ. ಆದರೆ ಅಷ್ಟೊಂದು ಹಣ ನಾನು ಎಲ್ಲಿಂದ ಒದಗಿಸ್ಲಿ ಲಕ್ಷ್ಮಮ್ಮ, ನೀವೇ ಹೇಳಿ. ಹೇಗಾದ್ರು ಆರ್ ಕಾಸೋ ಮೂರ್ ಕಾಸೋ ಹೊಂಚಿ ಅವನ ಎದೆ ಮೇಲೆ ಕುಕ್ಕಿ. ಹೀಗೆ ಆದ್ರೆ ಮಗನ ದೂರ ಮಾಡ್ಕೊಂಡಿರೋ ಚಿಂತೆಯಲ್ಲಿ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೇ. ಏನು ಅದು? ಏನು ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುದ್ದಿಡಕ್ಕೇನು? ಬಂದೆ ಅಂತ ಹೇಳೋ. ಏಯ್ ನಿನ್ನ ಆರ್ಡ್ರಲ್ಲ ನಿನ್ನ ಹೆಂಡತಿ ಬರ್ತಾಳ ನೋಡು, ಅವಳ ಹತ್ರ ಇಟ್ಕೋ. ಏನು ಕಿಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ್ಚ ಅವ್ರ ಇದಾರಾ? ಏಯ್ ಮುಖದ ಮೇಲೆ ಹಾಕ್ತೀನಿ ನೋಡು, ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ್ತಾ ಇರ್ತೀಯ? ತರ್ಲೇ ಅಂತಂದು. ಸರಿ ಸರಿ ಬಂದ್ ಕೂತ್ಕೋ. ಕೂತ್ಕೊಡೋ, ಕಾಫಿ ತರ್ಲ? ಬೇಡ. ಏನು ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ, ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟೆ ತಲೆ ಬಾಚ್ಕೋತಾನೆ, ಮಧ್ಯರಾತ್ರಿಲಿ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್ ಏನೇನೋ ಹೇಳಿ ಅವ್ನ ತಲೆ ಕೆಡ್ಸ್ಬಿಡ್ಬೇಡ್ರೋ. ಅಯ್ಯೋ ಪಾಪ, ಬಾಟಲ್ ಹಾಲು ಕುಡಿಯೋ ಮಗು, ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವಲ್ ಬಿದ್ರೆ ಎಲ್ಲರೂ ಹೀಗೇನೆ. ಲವ್ವಾ ಯಾರ ಹುಡುಗಿ? ಅಯ್ಯೋ ನಿಮ್ಗೆ ಏನು ಗೊತ್ತಿಲ್ಲ, ಅವತ್ತು ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು. ಈಗ ನಾನು ಕೇಳಿದ್ರೆ
ಇಬ್ರು ಬಂದಿದ್ರಲ್ಲ ಅವರಲ್ಲಿ ಯಾರು? ಅದೇ ಏನು ಗೊತ್ತಿಲ್ಲದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ ಅವಳೆ. ಗೂಬೆ ತರನ? ಅದೇ ಅವರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ ಅವನೇ ಪುಳಿಜುಟ್ಟು. ಏಯ್, ವಯಸ್ಸಿಗೆ ಸ್ವಲ್ಪ ಮರ್ಯಾದೆ ಕೊಡು. ಅರೆ ರೆ 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 ರೆ, ಎಷ್ಟೇ ಆದ್ರೂ ಬೀಗ್ರ ಆಗವ್ರ ತಾನೆ ಇರ್ಬೇಕಾದ್ದೆ. ಏನದ್ಕೆ ಅದ್ಕೆ ಒಂದ್ ನೂರು ರೂಪಾಯಿ ಚಿಲ್ಲರೆ ಕೊಡು. ನೂರು ರೂಪಾಯಿ ಇವನಿಗೆ ಚಿಲ್ಲರನ? ಐನೂರು ರೂಪಾಯಿ ಇದೆ, ಪರವಾಗಿಲ್ಲ ಇಟ್ಕೋ. ನಮ್ಮಪ್ಪನೇ ಇದಾನೆ, ಪೆಟ್ರೋಲಿಗೆ ಮೂವತ್ ರೂಪಾಯಿ ಮೇಲೆ ಒಂದ್ ಪೈಸನು ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆಪ್ಪ, ಕೊಟ್ರು. ಏಯ್ ಹೋಗೆ, ಬೇಗ ಯೂನಿಫಾರ್ಮ್ ಹಾಕೋ. ನಂಗೆಲ್ಲ ಗೊತ್ತು. ನೀನ್ಯಾಕೆ ಐನೂರು ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ಟ ಹೋಗಿರೋ ಸಾಲದ ಅವನು. ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳದ್ನ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ, ಅದು ಬೇರೆ ಶುರು ಮಾಡ್ಕೊಂಡಿದಾನ? ಇದೆಲ್ಲ ಹೋಗಿ ಮುಗಿಯತ್ತೋ, ನಾವಿನ್ನು ಏನನ್ನ ನೋಡ್ಬೇಕು? ಇಲ್ಲಿ ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಪೂಜಾರಿ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಆ ಹುಡುಗಿ ನೋಡೋಕೆ ಸತ್ತೋದ ನನ್ನ ತಂಗಿ ಥರನೇ ಇದ್ದಾಳೆ. ಯಾವತರ? ಯಾವತರ? ಅದೇ ಮೂರು ವರ್ಷಕ್ಕೆ ಸತ್ತೋದ್ ಅಂತ ಹೇಳ್ತಾ ಇದ್ದಲ್ಲ, ಆ ತಂಗಿ ಥರನ. ಅಯ್ಯೋ, ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ, ಆ ಹುಡುಗಿ ಇನ್ನೂ ಏನೇನು ಅನುಭವಿಸ್ಬೇಕು. ಓಹೋ, ಹೋಗಿ ಹೋಗಿ, ನಿಮ್ಮ ಹತ್ರ ಹೇಳಿದ್ನಲ್ಲ. ದೊಡ್ಡ ಜ್ಞಾನಿಯವನು, ಓದಿನ ಕಿತ್ತಾಕ ಬಂದವನೆ. ಏನ್ ಮುಖ ನೋಡ್ತೀಯ? ಹಾಯ್. ಮೊಮ್ಮಕ್ಕಳು ಆಡ್ಸೋ ವಯಸ್ಸಲ್ಲಿ ಓದೇನೆ ಕಿಸಿಬೇಕು, ಹೋಗಿ ಆಚೆ. ಮೇಡಮ್ ಕಣ, ಸಾರಿ ಮೇಡಮ್, ಪ್ಲೀಸ್. ಪಾಪ, ಹೋಗ. ಥ್ಯಾಂಕ್ ಯು. ಆಮೇಲೆ ಸಿಗ್ತೀನಿ. ಇಚ್ಚ, ಹುಷಾರ ಮಾತಾಡ್ಸೋ, ಬೇರೆ ವ್ಯವಹಾರ ತರ ಅಲ್ಲ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ಟಿಫನ್ ಆಯ್ತಾ? ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು ಕಿಚ್ಚ, ನಿನಗೆ ಅದು ಶುರು ಆಗಿದೆ ಅಂತ. ನಾನು ನಂಬಲಿಲ್ಲ, ಆದರೂ ಕೆಲವು ದಿನದಿಂದ ಒಂಥರ ಆಗ್ತಾ ಇದೆ. ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲಿ ಒಂಥರ ನೋವು, ಆ ನೋವಲ್ಲ ಸುಖ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ನೀವೇನು ಹೇಳ್ತಾ ಇದ್ದೀರಾ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಶಬ್ದ ಬಂತ? ಹೇಗ್ ಬಂತು? ಎರಡು ಕೈ ಸೇರಿದ್ರಿಂದ. ಏನೋ ವೇದ ಅಂತ ಹೇಳ್ತಾವನಲ್ಲ, ಅದೇ ತರನೇ ಇದನ್ನು. ಈಗ ನಾವೇನ್ ಮಾಡ್ಬೇಕು? ಡಿಸ್ಕಸ್ ಮಾಡ್ಬೇಕು, ಡಿಸ್ಕಸ್ ಮಾಡಿ ಸರಿ ಮಾಡ್ಕೋಬೇಕು. ಫ್ಯಾನ್ ಹಾಕಿದ್ರೆ ಅಷ್ಟೊಂದು ಶೆಕೆ ಆಗ್ತದಲ್ಲ. ಎಲ್ಲ ನಾನೇ ಹೇಳ್ತಾ ಇದ್ರೆ ಹೇಗೆ? ಇಂಥ ವಿಷಯದಲ್ಲಿ ಗಂಡಸಾದ್ರೂ ನಾಚಿಕೆ ಇದ್ದೇ ಇರುತ್ತೆ. ಅದಕ್ಕೆ ನೀನು ಸ್ವಲ್ಪ ನನ್ನ ಲೆವೆಲ್ಗೆ ಇಳಿಬೇಕು. ಎಲ್ಲಿಂದ ಇಳಿದ್ ಬರ್ಬೇಕು? ನನಗೇನೋ ನಂಬಿಕೆ ಇಲ್ಲ ಕಣ. ಸುಮ್ಮನೆ ಆಡ್ಬಾಯ್ ಹಾಕ್ಬೇಡ. ಕರೆಕ್ಟ್, ನಾನು ಗಂಡಸು, ನನಗೆ ಈ ವಿಷಯ ಮಾತಾಡ್ಬೇಕಾದ್ರೆ ಕೈಕಾಲೆಲ್ಲ ನಡುಗುತ್ತೆ. ಇನ್ನೇನು ಎಷ್ಟಾದರೂ ಹೆಣ್ಣು, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದರೆ ಬೇರೆ ದಾರಿನೇ ಇಲ್ವೇ? ಅದಕ್ಕೆ ನೀನು ಸ್ವಲ್ಪ ಬಿಚ್ಚಿ
ಚಿಚಿ ನಾನು ಹೇಳ್ತಾರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇದುವರೆಗೂ ಅರ್ಥ ಆಗ್ಲಿಲ್ಲ. ಸರಿ, ನಾ ಮೊದ್ಲಿಂದ ಹೇಳ್ತೀನಿ, ಗಮನ ಇಟ್ಟು ಕೇಳು. ನನಗೆ ನೀನು ಓಕೆ, ನಿನಗೆ ಓಕೆನೆ, ಅದು ನೀನು ಮುಚ್ಚಿಡ್ತಾ ಇದೆಯಾ? ಪ್ಲೀಸ್ ಇಲ್ಲಿ ನೋಡಿ. ಓಕೆ ಓಕೆ ಓಕೆ, ನಾನು ಗಂಡಸು ಎಷ್ಟಂದ್ರೆ ಟಕ್ ಅಂತ ಹೇಳ್ಬಿಡ್ತೀನಿ, ನೀನು ಹೆಣ್ಣು ಹೇಳೋದಕ್ಕೆ ಕಷ್ಟನೇ. ಆದರೂ ಓಕೆ ಅನ್ನೋಕ್ಕೆ ಇಷ್ಟೊಂದು ಟೈಮ್ ತೊಗೊಂಡ್ರೆ ಹಾಗೆ, ಒಬ್ರಿಗೊಬ್ರು ಓಕೆ ಆದ್ಮೇಲೆ ಮುಚ್ಚಿಡಕ್ಕೇನಿದೆ? ಓಕೆ ಓಕೆ. ಯೋಚನೆ, ನಾ ಬ್ರಾಹ್ಮಣರ ಹುಡುಗಿ, ಇದೆಲ್ಲ ಸರಿನಾ? ನಮ್ಮ ಮನೇಲಿ ಒಪ್ತಾರ ಅಂತ ತಾನೆ? ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ನೀನೇನು ಹೆದರ್ಬೇಡ, ನಮ್ಮನೇಲಿ ನೋ ಪ್ರಾಬ್ಲಮ್. ನಮ್ಮ ಅಣ್ಣ ಒಂದು ಸ್ವಲ್ಪ ಟುಸ್ಸು ಪುಸ್ಸು ಅನ್ಬೋದು, ನಾನೊಂದೆರಡು ಸಹ ಉಪವಾಸ ಮಾಡಿದ್ರೆ ಅದು ಸರಿ. ನಿಮ್ಮನೇನು ಪ್ರಾಬ್ಲಮ್ ಇಲ್ಲ ತಾನೆ? ಇದನ್ನಲ್ಲ ಪುಳಿಜಿಟ್ಟು ನಿಮ್ಮಪ್ಪ, ಅವನೇನ ಪ್ರಾಬ್ಲಮ್ ಮಾಡಿದ್ರೆ ಹೇಳು, ಒಂದೇ ಡಿಚ್ಚಿ ಹತ್ತು ದಿವಸ ಹನಿ ಮುನ್ ಮುಗಿಸ್ಕೊಂಡು ಬಂದಲ್ಲೇ ತೇಳ್ಬೇಕು ಅವನು. ಸರಿತಾನೆ ಸರಿತಾನೆ, ಓಕೆ 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 ಓಕೆ. ಯು ಆರ್ ಯೇ ಈ ಹುಡುಗರು ಮಾಡ್ತಾ
ಇವ್ರು ಇದ್ದಾನ ಇದ್ದಾನ ಕಾಲೇಜ್ ಇಲ್ದೆಲ್ಲ ಸ್ಟೋರಿನ ಸ್ಟೋರಿನ ಕನ್ಯರ ಕಣ್ಣಲ್ ಎಕ್ಸಾಮ್ ಬರೆಯೋಣ ಬರೆಯೋಣ ಒಂದೊಂದು ಪೋರ್ಷನ್ ಕಂಪ್ಲೀಟ್ ಮಾಡೋಣ ಮಾಡೋಣ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಶೋಭಿತಾ ಹೇಗಿದೀಯಾ? ಚೆನ್ನಾಗಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ಯಾ? ಸರಿಯಾಗಿ ಒರೆಸ್ಕೋ, ಇಲ್ಲದೆ ಹೋದ್ರೆ ತಲೆಭಾರ ಆಗುತ್ತೆ. ಅವತ್ತು ನಿನ್ ಮನೆಗೆ ಬಂದಾಗ ಯಾರು ಅಂತ ತಿಳ್ಕೊಳ್ದೆ ಸರಿಯಾಗಿ ಮಾತಾಡಿಸ್ಲಿಲ್ಲ. ತಪ್ಪಾಗಿ ತಿಳ್ಕೋಬೇಡ. ಅವನು ಸ್ವಲ್ಪ ಕೋಪಿಷ್ಟನೆ, ಆದ್ರೆ ಅವನು ತುಂಬಾ ಒಳ್ಳೆಯವನು. ಆದ್ರೆ ಅವನು ಮಾಡಿರೋ ಸಹವಾಸನೇ ಸರಿಯಿಲ್ಲ. ಅದೇನೋ ಹೇಳ್ತಾರಲ್ಲ, ಗುಣಂ ದೋಷಂ ಸಂಸರ್ಗ ಜನಸಂಗ ಅಂತ, ಹಾಗೆ. ಯಾಕೆ ನನ್ನ ಬಾಯಲ್ಲಿ ಸಂಸ್ಕೃತ ಅಂತನಾ? ನಿನ್ ಜೊತೆಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಹಾಗೆ ನೀನ್ ಅವನ ಬಗ್ಗೆ ತಿಳ್ಕೊಂಡು ಅವನ್ನ ಅರ್ಥ ಮಾಡ್ಕೊಂಡ್ರೆ. ನಾನ್ಯಾಕೆ ಅವ್ರನ್ನ ಅರ್ಥ ಮಾಡ್ಕೋಬೇಕು? ಏನಮ್ಮ ನೀನು, ನೀನು ಅವನು? ನೋಡಿ, ನಾನ್ ತಪ್ಪು ಮಾಡಿದ್ರೆ ತಿದ್ದಕ್ಕೆ ಅಪ್ಪ ಇದ್ದಾರೆ. ಅವ್ರಿಗೆ ಅಪ್ಪ ಅಮ್ಮ ಇಲ್ದಿದ್ರು ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ. ನೀವೇ ತಪ್ಪು ಮಾಡಿದ್ರೆ ಹೇಗೆ? ನೀವ್ ಅನ್ಕೊಂಡಿರೋ ತರ ಹಾಗೇನೂ ಇಲ್ಲ. ಏನು ನಿನಗೆ ನೀನೇ ನಗ್ತಾ ಇದೀಯ? ಹೇಯ್, ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏಯ್ ಕಿಚ್ಚ, ಇದನ್ನೆಲ್ಲ ಯಾರೇ ಹೇಳ್ಕೊಟ್ಟಿದ್ದು? ಆಹಾ, ನಾಚಿಕೆ ಬೇರೆ. ಯಾರದು? ಅಣ್ಣನ? ಹ್ಮ್, ಅವನು ಗುರು ಅಂತ. ಶೋಭಿತಾ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅವರಪ್ಪ ಸುಮ್ನೆ ಅವನ ನೋಡಿಟ್ಟಿದಾರಷ್ಟೇ. ಶೋಭಿತಾ, ಸಂಜೆ ಬೇಗ ಬಂದ್ಬಿಡು. ಕಿಚ್ಚ, ನನ್ಗನ್ಸುತ್ತೆ ನಿನ್ ಮ್ಯಾಟರ್ ಲೀಕ್ಔಟ್ ಆಗಿರ್ಬೇಕು. ಅದಕ್ಕೆ ಬಾಡಿ ಗಾರ್ಡ್ ಆಗಿ ಅವಳ ಜೊತೆನೆ ಬರಕ್ಕೆ ಶುರು ಮಾಡ್ಬಿಟ್ಟವನೆ. ಗೊತ್ತವನು ಹಿಡ್ದಾಕವನ್ನ. ಯಾರಪ್ಪ ನೀವು? ಹೇಳ್ತೀನಿ, ಏನಾಗ್ಬೇಕಿತ್ತು? ನೀವೇ ಬೇಕು ಸ್ವಾಮಿ, ಬನ್ನಿ. ಅಲ್ಲ, ಗಾಡಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಬನ್ನಿ ಶಾಸ್ತ್ರಿಗಳೇ. ಕಾಕ ಉಂಟು ಯಾಕ? ಅಯ್ಯೋ, ಅದೆಲ್ಲ ಏನು ಬೇಡಿ ಸರ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು, ಹೊತ್ತಾಗುತ್ತೆ, ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್. ಇರ್ಲಿ, ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಸಾರ್ ಸಾರ್, ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸ್ವಂತವ್ರು ಯಾರು, ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲದ ಮೇಲೆ ದೇವ್ರ ಪೂಜೆ ಯಾಕೆ ಆಗ್ಬೇಕು ನಿನಗೆ?
ಸಂಬಂಧಿಕರ ಸರ್ ನಿಮ್ಮ ತಂದೆ ಹೆಸರೇನು ಸರ್ ಇದು ಆತರ ಸಂಬಂಧ ಅಲ್ಲ ಶೋಭಿತಾ ಶೋಭಿತಾ ಕಡೆಯಿಂದ ಸಂಬಂಧ ಶೋಭಿತಾ ಹೋಗಿ ಹೋಗಿ ಶಾಸ್ತ್ರಗಳೇ ಏನ್ ದೊಡ್ಡ ಬಾಡಿಗಾರ್ಡ ನಿನ್ನೆಷ್ಟ ಅವಳ ಜೊತೆ ಮಾತಾಡಿ ಎಲ್ಲ ಓಕೆ ಮಾಡ್ಕೊಂಡು ಬಂದಿದ್ದೀನಿ ತಿಳಿ ಮಜ್ಗೆಲಿ ಕಡ್ಡಿ ಅಲ್ಲಾಡ್ಸಕ್ ಹೋಗ್ಬೇಡ ಅವಳ ಜೊತೆನಾದ್ರೂ ಇನ್ನೊಂದ್ಸತೆ ನಿನ್ನ ನೋಡಿದ್ರೆ ಸುನಿತಾ ಏ ಸುನಿತಾ ಏನಾಗಿದೆ ನಿಮಗೆ ಬೇಗ ಹೇಳಿ ನನ್ನ ಕೆಲಸ ಇದೆ ಬಾರ ಇಲ್ಲಿ ಕೂತ್ಕೋ ಯಾಕೆ ಮುದ್ದು ಮಾಡಕ ಇವಳೇನ್ ದೊಡ್ಡ ಕ್ಲಿಯೋಪಾತ್ರ ಮುದ್ದು ಮಾಡೋದಕ್ಕೆ ಅವ ನಿದ್ದೆ ಮಾಡ್ಬಿಟ್ನಾ ಏನೇ ಅವನೇನು ಹೇಳಲೇ ಇಲ್ಲ ನಾನೇ ಅವನ ಕೇಳಿಂತಾನ ಯಾವ ವಿಷಯ ಅದೇ ಕಣೆ ಅವನು ಉದ್ದಾರ ಆಗೋ ಕೆಲಸ ಮಾಡ್ತಾ ಇದನಲ್ಲ ಲವ್ ನಿಂಗೇನಾದ್ರೂ ಹೇಳಿದ್ನಾ ನೀನು ಹೋಗಿ ಹುಡುಗಿ ನೋಡಿದ್ಯಾ ನೋಡಿರಬೇಕಲ್ಲ ನಾನು ಯಾಕೆ ಹೋಗ ನೋಡ್ಲಿ ನೀನೇ ತಾನೆ ಅವಳನ್ನ ತಂಗಿ ತರ ಮೂರು ತಂಗಿ ಅಂತ ತಂಗಿ ಬಾಯಿ ಮುಚ್ಚಿರ ಸಾಕು ನನ್ನ ಕೋಪ ಬರಿಸಬೇಡಿ ಅಯ್ಯ ಹೋಗಿ ನೋಡ್ತೀನಿ ಅಂತ ನೀನೇ ತಾನೆ ಹೇಳಿದ್ದು ಹೇಳಿ ತಪ್ಪು ಮಾಡಿಬಿಟ್ಟೆ ಸ್ವಾಮಿ ನನ್ನ ಬಿಟ್ಬಿಡಿ ಒಳ್ಳೆ ಅಣ್ಣ ಒಳ್ಳೆ ತಮ್ಮ ನಿಮ್ಮಿಬ್ಬರ ಮಧ್ಯೆ ನಾನು ಪಡ್ತಿರೋ ಪಾಡು ಸಾಕಪ್ಪ ಸಾಕು ಏ ಏ ಯಾಕೆ ಏನಾಯ್ತು ಇವಳಿಗೆ ಏನು ಗ್ರಹಚಾರ ಬಂದ್ಬಿಡ್ತು ನಮ್ಮ ಏನು ದೊಡ್ಡ ಆಫೀಸರ್ ಕೆಲಸ ಟೈಮ್ ಸರಿಯಾಗಿ ಬಂದ್ಬಿಡಕ್ಕೆ ಸಾಕು ಸುಮ್ಮನೆ ರೆಡಿ ಆಗ ನಮಸ್ತೆ ಭಯ್ಯ ನೀನೇನ್ ಭಿಕ್ಷೆ ಬೇಡಕ್ ಬಂದಿದ್ಯಾ ರಾಮನಾಮ ಹೇಳಕ್ ಬಂದಿದ್ಯಾ ನಿನ್ ಮುಖ ನೋಡಿದ್ರೆ ಒಂದ್ ಗಿರಾಕಿನ ಒಳಗಡೆ ಬರಕಿಲ್ಲ ಎದ್ದಾಳ ಮೇಲೆ ಎದ್ದಗೆ ನೀನ್ ಹೆಂಗ್ ನಡೀತಾ ಇದ್ಲ ವ್ಯಾಪಾರ ಸುಮಾರಾಗಿ ನಡೀತಾ ಇದೆ ಏನ್ ಮಾಡದಯ್ಯ ಆ ಮನೆ ಓನವ್ರು ಇಂಥವ್ರು ಬಾಡಿಗೆ ಕೊಟ್ಬಿಟ್ಟು ಬಾಂಬೆ ಹೋಗಿ ಸಿಟ್ಲಾಗಿ ಹೋದ ತಾನೇ ಬೇಕು ಏನು ಮಾಡಕ್ಕಾಗಲ್ಲ ನಾ ಬರ್ತೀನಿ ಶೋಭಿತಾ ಏನಿಲ್ಲ ಹೋಗಮ್ಮ ಹೀಗ್ ಹೋಗಮ್ಮ ಯಾಕೆ ನಾ ಹೇಳ್ತಿದ್ದೀನಲ್ಲ ಹೀಗ್ ಹೋಗು ಆಮೇಲೆ ಏನಾಯ್ತು ಆಸಿಡ್ ಬಾಟಲ್ ಲೇಬಲ್ನ ಯಾರೋ ಬದಲಾಯಿಸ್ಬಿಟ್ಟಿದ್ರು ಆಮೇಲೆ ಆಮೇಲೆ ಏನು ಆಸಿಡ್ ಜೊತೆಗೆ ಸೋಡಿಯಂ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ತಕ್ಷಣ ಹುಸ್ ಅಂತ ಹೋಗೆ ಬಂದ್ಬಿಡ್ತು ನಾ ಕ್ಲಾಸಲ್ಲಿ ಇರ್ತೀನಿ ಏಯ್ ನೋಟ್ಸ್ ಬರ್ದಿದ್ಯೇನೆ ಈಗ ಬರ್ಕೊಡ್ತೀನಿ ನೀ ಕ್ಲಾಸ್ ರೂಮ್ಗೆ ಬೇಗ ಬಂದ್ಬಿಡ ಆಯ್ತಾ ತಗೋ ನನಗ್ ಬೇಡ ಬೇಡವಾ ಯಾಕೆ ಅದು ಆ ಪುಳಿಜುಟ್ಟಿಗೆ ಏನ್ ಹೇಳದಂತ ತಾನೆ ಅವನಿಗೆ ಅವತ್ತೆ ನಾಲ್ಕು ತಡ್ತಾ ಇದ್ದೆ ಎಷ್ಟಂದ್ರೆ ಸಂಬಂಧಿಕ ಅಂತ ಸುಮ್ಮನೆ ಅದೆ ನಿಂಗೆ ನಾವು ತೊಂದರೆ ಇದ್ರೆ ಹೇಳು ನಾನು ನೋಡ್ಕೋತೀನಿ ತಗೋ ನೀವ್ ಅನ್ಕೊಂಡಿರೋ ಹಾಗೆ ಹಾಗೇನು ಇಲ್ಲ ನೋಡಿ ಎಲ್ಲಾರು ನಮ್ಮನ್ನೇ ನೋಡ್ತಿದ್ದಾರೆ ನಂಗೆ ಅಸಹ್ಯ ಆಗುತ್ತೆ ಅದು ಸರಿ ಅಲ್ಲ ಕಿಚನ್ ನೋಡಿದ್ರೆ ಇಡೀ ಕಾಲೇಜ್ ಹಿಂದೆ ಸುತ್ತತ್ತೆ ನಾನ್ ನಿನ್ ಹಿಂದೆ ಸುತ್ತತಾ ಇರೋದು ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ ಆದ್ರೆ ಅವ್ರು ನೋಡ್ತಾ ಇದಾರಂತ ನಾವ್ಯಾಕೆ ನಮ್ ಜೀವನ ಹಾಳು ಮಾಡ್ಕೋಬೇಕು ತಗೋ ಅಯ್ಯೋ ಈ ಪುಸ್ತಕದ ಮೇಲೆ ಆಣೆ ನೀವ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನು ಇಲ್ಲ ಮತ್ತೆ ಅವತ್ ಕೇಳಿದ್ಕೆಲ್ಲ ಹೂ ಅಂತ ತಲೆ ಆಡ್ತಿದ್ದೆ ಶಿವ್ ಶಿವ ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರ ಇಲ್ಲ ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ
ನೋಡು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಹೇಳು, ತಿದ್ಕೋತೀನಿ. ಅದನ್ನ ಬಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ತಡ್ಕೊಳ್ಳೋದಿಲ್ಲ. ಅಯ್ಯೋ, ಏನು ಹಾಗೆ ಹೋಗ್ತಾ ಇದ್ಯಾ? ಏನೇ ಹೇಳಿ ಕೇಳಿಸ್ಲ ನಿನಗೆ? ನನ್ನ ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತಲ್ಲ, ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀನ. ಅಯ್ಯೋ ಬಿಡಿ ನಾನು. ರಾಕ್ಷಸ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳು ಅಂದ್ರೆ ಅವಳ ಎದುರ ನಿಂತ್ಕೊಂಡು ಕೈ ತಟ್ಟಿದ್ರೆ ಶಬ್ದ ಬರುತ್ತೆ ಅಂತಾನೆ. ಸಾಲದಕ್ಕೆ ಅವಳ ಅಪ್ಪಂಗ್ ಒಂದೇ ಡಿಚ್ಚಿ ಅಂತಾನೆ ಇವನು. ಲೇ ಲೇ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಬೇಡ ಅಂತ, ನೀನೇ ಅವನಿಗೆ ಚೆನ್ನಾಗಿ ತಲೆ ಕೆಡಿಸಿದ್ದು. ನನ್ಗೆ ಏನ್ ಗೊತ್ತಪ್ಪ, ಇವನೇ ತಾನೆ ಹೇಳಿದ್ದು ಚಕ್ಲಿ ಸುಟ್ಕೊಂಡ್ಬಂದು ಕೊಟ್ಲು ಅಂತ. ಈಗ ನೋಡಿದ್ರೆ ಅವಳ ಹತ್ರ ಕಿತ್ಕೊಂಡ್ ತಿಂದ ಅವನೇ. ಒಂದ್ ಐಡಿಯಾ ಇದೆ. ಐಡಿಯಾ ಹೇಳಿದ್ರು ಹೊಡೆಯೋದಿಲ್ಲ ತಾನೆ, ಹೇಳು. ಅವಳ ಜೊತೆ ಒಬ್ಳು ಬಾಲ ಬರ್ತಾಳಲ್ಲ, ಮೊದ್ಲು ಅವಳನ್ನ ಕ್ಯಾಚ್ ಹಾಕೊಂಡು ಅವಳ ಕಡೆಯಿಂದ ಇವಳನ್ನ ಕ್ಯಾಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಕಾಗೆ ಆರಿಸ್ಬೋದು. ಅಲ್ಲ, ಒಂದ್ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ತಾನೇ ಗೊತ್ತು. ಜಾಡ್ಸ್ ಒದ್ರೆ ಸತ್ ಹೋಗ್ಬಿಡ್ಬೇಕು ಮಗನೆ. ರಾತ್ರಿ ಎಲ್ಲ ಫಿಲಂ ನೋಡ್ಕೊಂಡ್ ಬರೋದು ಇಲ್ಬಂದ್ ಡೈಲಾಗ್ ಬಿಡೋದು. ಇವ್ರಿಗೆಲ್ಲ ಹೇಗ್ ಗೊತ್ತೇನೋ, ಮುದ್ದಾಗಿ ಬೆಳ್ಳಿ ಬಂಗಾರ ಅಂತ ಮಾತಲ್ಲಿ ಮನೆ ಕಟ್ಟಿ ಹೊಟ್ಟೆ ತುಂಬಿಸ್ತಾರ ನೋಡು. ಅವ್ರು ಸರಿ, ಇವ್ರಿಗೆಲ್ಲ ನಮಗ್ ಮಾತಾಡಕ್ ಬರಲ್ವೇ? ಕಿಚ್ಚ, ನೀನೇನು ಫೀಲ್ ಮಾಡ್ಕೊಬಿಡಮ್ಮ. ಈ ಸ್ವಾಮಿನ ಬಿಟ್ಟು ಆ ಪುಳಿಚಾರನ ಒಂದ್ ದಾರಿ ತಂದ್ಬಿಡೋಣ. ಅಯ್ಯಯ್ಯ, ನಾನ್ ಮಾತ್ರ ಅದನ್ನ ಮಾಡಲ್ಲಪ್ಪ. ನಮ್ಮಪ್ಪನ್ಗೇನಾದ್ರೂ ಗೊತ್ತಾದ್ರೆ ಅಳ್ಬೇಡ. ಹಾಗೋ ವಿಷಯ ಹೇಳ್ರ ಅಂದ್ರೆ ಇಲ್ದಿದ್ದೆಲ್ಲ ಮಾತಾಡ್ತೀರ ನೀವು. ನಾನೊಂದ್ ಐಡಿಯಾ ಹೇಳಣ, ಈ ಹೊಡೆದಾಟ ಎಲ್ಲ ಬಿಟ್ಬಿಡು. ಅವಳಿಗೆ ಇಷ್ಟ ಆಗಂಗ್ ನಡ್ಕೊಳ, ನಾಮ ಬಳ್ಕೊಂಡು ದೇವ್ರು ದಿಂಡ್ರು ಅಂತ ದೇವಸ್ಥಾನ ಹತ್ತಿಳಿ, ಆಗ ನೋಡು. ಹಾಯ್ ಊರ್ವಶಿ, ಊರ್ವಶಿ ನೀನೆ ನನ್ನ ಪ್ರೇಯಸಿ. ಥ್ಯಾಂಕ್ ಯು. ಸಾರಿ ಸಾರಿ ಹೇಳ್ಬಿಟ್ರೆ ಆಗೋಯ್ತಾ? ಮತ್ತಿನೇನು? ಮತ್ತೆ ಅಯ್ಯೋ, ನಾನು ಯಾರು ಗೊತ್ತು ತಾನೆ? ನೀನು ಯಾವನಾದ್ರೆ ನನ್ಗೇನಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ವಾ? ಹೇಳ್ತೇನೆ, ಬೇರೆ ಬಂದ ನಿಂತಿದ್ರ ನಿಮಗೆ ಗಂಡಸ್ತಾನ ಇಲ್ವಾರ? ಹೋಗ. ನಿಮಗೆ ಯಾರಾದ್ರೂ ಹೊಡೆದ್ರೆ ನಾವು ಬಂದ್ಬಿಡ್ಬೇಕಾ? ನಮ್ಗೇನು ಬೇರೆ ಕೆಲಸ ಇಲ್ವಾ? ಹೋಗ್ರೋ. ನೀವು ಯಾವ್ದಾದ್ರು ಹುಡುಗಿ ಹಿಂದೆ ಸುತ್ತಾಡ್ತಿದ್ರೆ ಹೇಳ್ರಿ, ನಾವು ಕಳ್ಸ್ಕೊತೀವಿ.
ಯಾವ್ದಾದ್ರು ಲಂಗ ದಾವಣಿ ಕಂಡ್ರೆ ಸಾಕು. ಏಯ್ ನಾನ್ ನಿನಗಲ್ಲಪ್ಪ ಹೇಳಿದ್ದು, ನಾನ್ ಹೇಳಿದ್ ಇವ್ರಿಗೆ ದುಡ್ಡು ಬಿಸಾಕಿದ್ರೆ ಸಾವಿರ ಸಾವಿರ ಹುಡುಗರು ಸಿಗ್ತಾರೋ. ಏಯ್ ಇವತ್ ನಿನಗ್ ಕೈ ಕೊಟ್ಟು ನಾಳೆ ಯಾವನ್ನ ಕಟ್ಕೊಂಡು ಸಂಸಾರ ಮಕ್ಕಳು ಅಂತ ಹಾಯಾಗಿರ್ತಾಳೆ. ಅಂತ ಬೇವರ್ಸಿ ಮುಂಡನ್ ಕಟ್ಕೊಂಡು ನಮ್ಮಂತ ಆಗಿದಾಗೋಯ್ತು ಬಾರಪ್ಪ ಬಿಡ. ಏನು ನೀವುಗಳು ತಾನೆ ಹೇಳಿ ಸ್ವಲ್ಪ ದಿವಸ ಹೊಡೆದಾಟ ಬಿಡು ಅಂತ ಹೇಳಿದೆ. ನನಗೆ ಹೊಡೆದಿದ್ರೆ ಪರವಾಗಿಲ್ಲವೋ, ನಮಗೆ ಬಂದ್ಬಿಟ್ರೆ ಯಾರಾದ್ರು ಅವ್ರಿಗೆ? ಏಳೆಂಟು ವರ್ಷದಿಂದ ನಮ್ಮನ್ನೇ ನಂಬಿಕೊಂಡ್ರೆ ಇವ್ರಿಗಿಂತ ನಿನ್ನೆ ಬಂದವಳು ಹೆಚ್ಚಾಗ್ಬಿಟ್ಲ ನಿನಗೆ? ಅವ್ನು ಹೊಡೆದವನು ಅಲ್ಲೇ ಕತ್ತರು ಸಾಕೋದು ಬಿಟ್ಬಿಟ್ಟು. ಓಕೆನೋ, ಸಾರಿನಪ್ಪ. ಅವನಿಗೆ ಇವತ್ತಲ್ಲ ನೋಡ ಇದೆ ಬಿಡು. ಕಿಚ್ಚ, ನಮ್ಮ ಮಧ್ಯೆ ಆ ಹುಡುಗಿ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಿರೋದು. ನಾ ಮುಂಚೆ ಇದ್ದಂಗೆ ಇದ್ಬಿಡೋಣ ಕಣೋ, ಈ ಪ್ರೀತಿ ಪ್ರೇಮ ಎಲ್ಲ ಬೇಡವೋ? ಬಿಡಕ್ ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲ. ಅವಳನ್ನ ಬಿಡಕ್ ಆಗ್ತಾ ಇಲ್ಲ ಕಣೋ. ಇಲ್ಲಿ ಕುತ್ಕೊಂಡು ಕಾಡ್ತಾ ಇದ್ದಾಳೆ, ಅವಳು ಕಾಡ್ತಾ ಇದ್ದಾಳೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಉಸಿರನೆ ಪ್ರೀತಿಸು. ಬಾವಂದೆ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ.
ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀನು ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ, ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ, ಈ ಹೃದಯ ಗೆಲ್ಲಬೇಡ. ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನಿನ್ ಪ್ರೀತಿ ಹಾರ ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಮೀನಿನ ಹೆಜ್ಜೆ ಮೇಲೆ ನಡೆವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ, ಉಸಿರಲೆ ಅರಳಿಸು ನನ್ನುಸಿರನೇ ಮರಳಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ, ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ, ಈ ಹೃದಯ ಗೆಲ್ಲಬೇಡ. ಕಣ್ಣೀರಲ್ಲಿ ಬೆಳೆಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರನೇ ಪ್ರೀತಿಸು. ನಡೆಯೋ ನಿನ್ನಾಗಿ ಕೊಟ್ಟಿರೋ 50 ರೂಪಾಯಿಗೆ ವಯಸ್ಸಿಗೆ ಬಂದಿರೋ ಹುಡುಗಿ ಕೇಳ್ತೀಯ? ಇನ್ನೊಂದ್ ಸರಿ ಈ ಕಡೆ ತಲೆ ಹಾಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕಾಲಿ ಬಳ್ಳಿ ನನ್ ಮಕ್ಳ ಪಟ್ಟಾಗಿರೋ ಕಿತ್ಲ ಹೆಣ್ಣಂತ ಹುಡುಗಿನ್ ಕಳ್ಸಿದಿರಲ್ಲ, ನಾ ಕೂಡ್ಬಿಟ್ಟು ಕಣ್ಕಾಣಕ್ಕಿಲ್ಲ ಅಂತಲ್ಲ. ಸ್ಟಡಿ ಅಮ್ಮ ನಾನ್ ಸ್ಟಡಿ ನೋಡು
ದುಡ್ಡು ಕೊಟ್ಟು ಕಳಿಸಿದ್ರಾ? ದುಡ್ಡ? ಹ್ಮ್, 40,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಓ, ನಿನ್ನ ಮಗಕ್ಕೆ ಅಷ್ಟೊಂದು ಬೇಕಾ? ಬಾ, ನಿನ್ನ ಮಾವನ ಮನೆಗೆ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ, ಅದನ್ನ ಮಾವನ ಮನೆಗೆ ಕೊಡೋಕೆ? ಹೋಗು, ಬೇಗ ತಗೊಂಡು ಬಾ. ಹೋಗು ಹೋಗು ಅಂದ್ರೆ ಹೋಗ ಬಾರೋಣ. ಜಾಡ್ಸ್ ಒದ್ದಾದ್ರೆ ಸೊಂಟಾಲ ಪೀಸ್ ಪೀಸ್ ಆಗ್ಬಿಡ್ಬೇಕು ನೀನ್. ನೋಡಕೊಳ್ಳೆ ಬ್ರಾಹ್ಮಣರ ಮನೆ ಹುಡುಗಿ ತರ ಇದ್ಯಾ? ಈ ತರ ಮೈ ಮಾರ್ಕೊಂಡು ಸಂಪಾದನೆ ಮಾಡಕ್ ನಾಚಿಕೆ ಆಗಲ್ಲ ನಿನಗೆ? ಥೂ, ನಿನ್ ಜನ್ಮಕ್ಕಿಷ್ಟು. ಏನು ಸುಮ್ಮನೆ ಇದ್ರೆ ನಾಲ್ಗೆ ತುಂಬಾನೇ ಉದ್ದ ಆಗ್ತಿದೆ. ಕೈ ನೀಡ ಹಣ ಕೇಳಿದ್ರೆ ಅಷ್ಟ್ ಕೀಳಾಗ ಕಾಣ್ತೀನ? ಸುಮ್ಮನೆ ಏನ್ ಕೇಳಲಿಲ್ಲ, 5% ಬಡ್ಡಿ ಕೊಡ್ತಿದ್ದೀನಿ. ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತಿದ್ದಿ ಅಂತ ಕೇಳ್ತಿದ್ಯಲ್ಲ, ಯಾರ ಹತ್ರ ಏನ್ ಮಾತಾಡ್ತಿ ಅಂತ ತಿಳ್ಕೊಂಡು ಮಾತಾಡು, ಇಲ್ಲ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹುಷಾರ್ ಕೇಳಿದ ತಕ್ಷಣ ಹಣ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಬಾಯಿಗೆ ಬಂದಂಗ ಮಾತಾಡ್ತಿದ್ದೀರಾ? ನನಗ್ ನಿಮ್ ಹಣನು ಬೇಡ, ಏನು ಬೇಡ, ನಮ್ ಮನೆಗ್ ಹೋಗ್ತೀನಿ. ಹೀಗ್ ಹೋದ್ರೆ ಮನೆಗ್ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ. ಯಾಕೆ ನೋಡಲ್ಲ? ಇವ್ರುಗಳ ಜೊತೆ ಅಗ್ರಹಾರದಲ್ಲಿ ಮೆರವಣಿಗೆ ಹೋಗಕ್ ಆಸೆ ಇದೇನು? ಹ್ಮ್, ಹೋಗು. ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಎಲ್ರೂ ನನ್ನನ್ನ ತದೃಷ್ಟೆ ಅಂತಿದ್ರು, ಈಗ ಅದ್ರ ಜೊತೆ ವೇಷಿಯನ್ನು ಪಟ್ಟನು ಕಟ್ಬಿಡ್ತಾರಲ್ಲ, ಆಮೇಲೆ ನನ್ನ ಇಡೀ ಜೀವನ. ಅಯ್ಯೋ, ನನ್ ಮಗುನ ನೋಡೋ ಹಾಗಿಲ್ವಲ್ಲ, ಅದ್ರ ಬದಲು ಪ್ರಾಣ ಕಳ್ಕೊಳ್ಳೋದೇ ಮೇಲು. ಜಗತ್ ಕಿಲಾಡಿ ನನ್ ಮಗ, ನಮಗೆ ಐಡಿಯಾ ಉಳಿದ ಹೋಯ್ತಲ್ಲ. ನಾನೇ ನಿಂದೆ ಕೂತ್ಕೊಳ್ಳ, ಕೂತ್ಕೋ. ಥ್ಯಾಂಕ್ ಯು. ಏನು ಗೊತ್ತಿಲ್ಲದೆ ಹೊಡ್ಬಿಟ್ಟೆ, ತುಂಬಾ ಹೇಳಿದ್ದ. ಅಳ್ಬೇಡ, ಗಂಡ ಅಲ್ಲಿ ಕೆಲಸ ಮಾಡೋದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ. ಹುಷಾರ, ಮನೆಗೆ ಹೋಗು. Thank you.
ಯಾರಿ ಯಾಕೆ ಹೊಡಿತಾ ಇದ್ದೀರಾ ಯಾರಿ ನೀವು ನಿಮ್ಮಪ್ಪ ಎಲ್ರಿಗೂ ಒಬ್ಬ ಅಪ್ಪ ಇರ್ತಾನೆ ನಿನಗೆ ಮಾತ್ರ ಇಬ್ರು ಒಬ್ಬ ನಿನ್ನ ಹೆತ್ತವನು ಇನ್ನೊಬ್ಬ ನೀನು ಮಾಡಿರೋ ತಪ್ಪನ್ನೆಲ್ಲ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ಚಾನ್ಸ್ ಕೊಡ್ತಾ ಇರೋ ನಾನು ನಾನೇನ್ ತಪ್ಪು ಮಾಡಿದೆ ನಾಳೆನೆ ನಿನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತೀಯ ಬರ್ಲಾ ಅಕ್ಕ ಅಕ್ಕ ಭಾವ ಬಂದಿದ್ದಾರೆ ಭಾವ ಮನೆಗೆ ಹೋಗೋಣ ದುಡ್ಡು ಅದೆಲ್ಲ ಏನು ಬೇಡ ನಡಿ ಬಾವಾ ಬಂದು ಅಕ್ಕನ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕಬೇಕು ಅನ್ಕೊಂಡಿದ್ದೆ ಬರೋ ಶನಿವಾರನೇ ಹಾಕಬೇಕು ಯಾರಿಗೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕಬೇಕಾಗಿರೋದು ದೇವರಿಗಲ್ಲ ಅವನಿಗೆ ಯಾರಿಗೆ ಹೇಳ್ತಿದ್ದೀರಾ ನೀನೇ ಸರ್ವಸ್ವ ಅಂತ ನಿನ್ನ ಹಿಂದಿನಿಂದನೇ ಸುತ್ತ ಇದಾನಲ್ಲ ಅವನಿಗೆ ಬಾವ ಅಕ್ಕನ ಕರ್ಕೊಂಡು ಹೋಗಕ್ಕೆ ಅವರಿಗೂ ಏನ್ ಸಂಬಂಧ ಏನ್ ಸಂಬಂಧನ 40,000 ಬೇಕು 40,000 ಬೇಕು ಅಂತ ಹುಚ್ಚಿತರ ಅಲಿತಾ ಇದ್ದೀನಿ ನಿಮ್ಮಕ್ಕ ಹಣಕ್ಕೋಸ್ಕರ ವೇಷ್ಯ ಮನೆಗೆ ಹೋದ್ಲು ಅವತ್ತಿಡಿ ಅಗ್ರಹಾರದಲ್ಲಿ ಎಲ್ಲರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ ಅವಳು ಯಾರು ಗೊತ್ತಾ ಅವಳು ಬೇರೆ ಯಾರು ಅಲ್ಲ ನಿಮ್ಮಕ್ಕ ಅವತ್ತು ಅವನಲ್ಲಿ ಬರಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೆಯಲ್ಲಲ್ಲ ಸ್ಮಶಾನದಲ್ಲಿ ಆಗಬೇಕಿತ್ತು ನಿಮ್ಮ ಅಕ್ಕನ ಹತ್ರಾನೆ ಅವರ ಯಜಮಾನರು ಯಾರು ಅಂತ ತಿಳ್ಕೊಂಡು ಹೋಗಿ ನಾಲ್ಕು ಬಡ್ದ ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡಲಿಲ್ಲ ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ ಯಾರು ಯಾವತ್ತು ನಾನೇ ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಂಕಟ ಪಡಬೇಡ ನೋಡು ಈ ತಟ್ಟೆಗೆ ಬಿಡು ನಾಲ್ಕು ದಕ್ಷಿಣ ಕಾಸು ನೆಚ್ಚಿಕೊಂಡು ಬದುಕ್ತಿರೋ ನಾನು ನನಗಿಂತ ನಿನಗಿಂತ ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು ಆದರೆ ಸ್ವಲ್ಪ ಹೊರಟ ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು ಅವನನ್ನೇ ನಂಬಿರೋವಾಗ ಇವನ ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟಪಡಬಾರದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ ಜ್ಞಾಪಕ ಇಟ್ಕೋ Oh.
ಚೆನ್ನಾಗಿದ್ದೆ ಕಣೆ, ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ತು ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ. ಶನಿ, ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಕಣೆ, ಯಾಕೆ ಪ್ರೀತಿ ಪ್ರೇಮನ ಹುಚ್ಚಲಿ ಜನ ಸಿಗಾಕೊಂಡು ಸೋತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ನಲ್ಲ ಅನ್ನಿಸ್ತು ನನಗೆ, ನಿನ್ನಂತವ್ರ ಹತ್ರ ಸಿಗಾಕೊಂಡು ಸ್ವಲ್ಪ ಸ್ವಲ್ಪ ಸಾಧಕ್ಕಿಂತ ಒಂದೇ ಸತಿ ಮೇಲ್ ಹೋಗೋದು. ನೀನೇನ್ ಹೆದರ್ಬೇಡ, ನಾ ಸಾಯಲ್ಲ. ನಾ ಸತ್ರ ನೀ ವಿದ್ವೆ ಆಗ್ಬಿಡ್ತೀಯ. ಏನಪ್ಪ ಇವನು ವಿದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಾನೆ ಅನ್ಕೊಂಡಿದ್ದೆ ನೀನು? ನನಗೂ ನಿನಗೂ ಯಾವತ್ತೋ ಮದುವೆ ಆಗೋಗಿದೆ, ಒಂದ್ ಮಗು ಕೂಡ ಇದೆ, ಅದು ಎರಡನೇ ಕ್ಲಾಸ್. ದಿನ ಬೆಳಿಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಬಂದು ನನಗೆ ಟಾಟ ಮಾಡ್ತೀಯ. ಯಾವತ್ತೋ ಒಂದ್ ದಿವಸ ನಾನು ಆಫೀಸಿಂದ ಲೇಟ್ ಆಗಿ ಬಂದಾಗ ಸಿಟ್ ಮಾಡ್ಕೊಂಡು ಮಾತಾಡಲ್ಲ ಅಂತ್ಯ. ಒಂದ್ ದಿವಸ ನಿನಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ಎದೆ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಮತ್ತೆ ಎಲ್ಲೇ ಹೋಗ್ತಾ ಇದ್ದ? ಎಲ್ಲೇ ಹೋಗ್ತಾ ಇದ್ದ? ಮಾತಾಡ ಕೇಳಿಸ್ತಾಳ, ಮಾತಾಡ ಕೇಳಿಸ್ತಾಳ. ನೋಡು, ನಾನು ನಿನ್ನ ರೇಪ್ ಮಾಡಕ್ಕೆ ಕರ್ಕೊಂಬಂದಿಲ್ಲ. ಸರಿ 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 ನೋಡು, ನನಗೆ ನಿನ್ ಜೊತೆ ಡುವೆಟ್ ಆಡ್ಬೇಕು ಅಂತ ಆಸೆ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಮನಸ್ಸಲ್ಲಿ ನಿದ್ದೆ ಅಂತ ನಿಂಗೆ ಹೇಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊ, ನನಗೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಅದು ನನ್ನಿಂದ ಮಾತ್ರ ಸಾಧ್ಯ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ, ಆದ್ರೆ ಇದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಹಳಸೋಗತ್ತೆ. ಆದ್ರೆ ನಾನು ನಿನ್ನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ, ನೀ ರಾಣಿ ತರ ಇರ್ಬೇಕು ಕಣೆ. ನಿನಗೇನು ಕೊರತೆ ಬರೆದಿದ್ದ ಹಾಗೆ ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಅದನ್ನ ಬಿಟ್ಟು ನಿಮ್ಮ ಅಪ್ಪ ನೋಡಿದ ನಾನು ಅಮ್ಮದಿ ಪುಳ್ಚುಟ್ಟು. ಅವನು ಒಳ್ಳವನೇ, ಆದ್ರೆ ಅವನ್ ಮದುವೆ ಆಗಿ ನೀ ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಒಂದ್ ಸಾಧ್ಯ ಇದೆ, ಇಬ್ರು ಒಂದ್ ರೂಮಲ್ಲಿ ಕುತ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಹೇನ್ ತೆಗೀತಾ ಕುತ್ಕೋಬೇಕು, ಹೀಗೆ ಹೀಗೆ ಹೀಗೆ. ಹ
ಅವನ ಜೊತೆ ನೀನು ನೆನೆಸ್ಕೊಂಡ್ರೆ ಹೇಳಿ ನಾನು ಮನಸ್ಸು ನೋವುತ್ತೆ ಕಣೆ, ಇಷ್ಟು ಹೇಳಿದ್ನಲ್ಲೂ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನಸ್ಸಲ್ಲಿ ಹಾಗೇನು ಇಲ್ಲ ಅಂತ ಹೇಳಿದ್ರೆ ಅನ್ಕೋ. ಈ ಕಲ್ಲಿಂದ ಜಜ್ಜಿ ನಿನ್ನ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮ ನನಗೇನೆ ಕೆಲಸ? ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಣೆ ನನಗೆ. ನಿನ್ನ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಲ್ಲ ನನಗೆ. ನಿನ್ನಕ್ಕಾಗಿ ಹುಟ್ಟಿದವಳು, ನಿಮ್ಮಲ್ಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೋ. ಯಾಕೆ ಅಳ್ತಾ ಇದೀಯ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕನಕದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಆಕಾಶ ಮಡಿಸಿ ಜೇಬಲಿಟ್ಟೆ, ನಕ್ಷತ್ರ ಗೆಣಿಸಿ ಗುಣಿಸಿ ಕೊಟ್ಟೆ ನೋಡು. ಆನಂದ ನನ್ನ ಕೈಗೆ ಉಂಗುರ, ಆ ಸ್ವರ್ಗ ನಡೆಯ ಕಾಲ ಹತ್ತಿರ ನೋಡು. ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕರಗದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಏನೋ ಹೊಟ್ಟೆ ಪಾಡ್ಗೆ ಹುಡುಗಿರ್ ನಿಟ್ಕೊಂಡು ದಂಧೆ ನಡೆಸ್ತಾ ಇದ್ರೆ ಅದಕ್ಕೆ ಕಲ್ಲು ಹಾಕಕ್ ಬರ್ತೀಯನರ? ನಿನ್ನ ಅಕ್ಕನ ಏನ್ ದೊಡ್ಡ ಹೀರೋನ ನೀನು?
ಶೋಭಿತಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ನನಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ನೋಡು, ಬೇಡದೇ ಇರೋ ವಿಷಯ ಎಲ್ಲ ಮನ್ಸ್ಗೆ ಹಚ್ಕೊಂಡು ಕೊರಗ್ಬೇಡ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ಅರ್ಥ ಆಗುತ್ತೆ ಕಣೆ, ಆದ್ರೆ ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊಳ್ಳೋದೇ ಒಳ್ಳೇದು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವಾಚ್ಮನ್ ಬಗ್ಗೆ ದುಃಖ ಪಡೋದ, ಅಥವಾ ಬದುಕುಳಿದಿರೋ ನಿಮ್ಮ ತಮ್ಮನ ಬಗ್ಗೆ ಸಂತೋಷ ಪಡೋದ? ಇಷ್ಟೆಲ್ಲ ಆದ್ಮೇಲೂ ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಎ ಮಿರಾಕಲ್. ಉಸಿರು ಆಡ್ತಿದ್ದಾನೆ ಅನ್ನೋದನ್ನು ಬಿಟ್ರೆ ಯಾವುದಕ್ಕೂ ಸ್ಪಂದಿಸದೆ ಇರೋ ಸ್ಟೇಜ್ನಲ್ಲಿದ್ದಾನೆ. ಕಂಡೀಷನ್ ಈಸ್ ವೆರಿ ಪ್ಯಾಥೆಟಿಕ್. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಒಂದು ವರ್ಷದಲ್ಲೇ ಗುಣ ಆಗ್ಬೋದು, ಅಥವಾ 10 ವರ್ಷನೂ ಆಗ್ಬೋದು, ಅಥವಾ ಆಗದೇನೆ ಇರ್ಬೋದು. ಮೆಡಿಕಲಿ ಹೋಪ್ಲೆಸ್ ಅನ್ನೋ ಎಷ್ಟೋ ಪೇಷೆಂಟ್ಗಳು ಎರವಾಡು ಗುಣಶೀಲಂನಲ್ಲಿರೋ ನೇಚರೋ ಥೆರಪಿ ಸೆಂಟರ್ಗೆ ಹೋಗ್ತಾರೆ. ನಾವು ಅವ್ರನ್ನ ತಡೆಯೋದಿಲ್ಲ. ಇದೆಲ್ಲ ಒಂದು ನಂಬಿಕೆ ಅಷ್ಟೇ. ಬರೀ ರೋಗಿಗಳಷ್ಟೇ ಅಲ್ಲ, ಅವ್ರನ್ನ ಟ್ರೀಟ್ ಮಾಡೋ ಡಾಕ್ಟರ್ಗಳು ಕೂಡ ದೇವರನ್ನ ನಂಬಿರೋರೆ. ಈಗ ನನ್ನೇ ತಗೊಳ್ಳಿ, ಹುಷಾರಿಲ್ಲ ಅಂತ ಮಾತ್ರೆ ತಗೊಳಕ್ ಮುಂಚೆನೆ ನನ್ನ ವೈಫ್ ಕೈಲಿ ವಿಭೂತಿ ಹಿಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ವಿಭೂತಿನ ಮಾತ್ರೆನ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸಿಯಾಗೋದು ಮುಖ್ಯ. ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎರವಾಡು ಗುಣಶೀಲಂ ಅನ್ನೋದು ಒಂದು ಆಶ್ರಮ. ಆಸ್ ಎ ಡಾಕ್ಟರ್ ನಾನು ನಿಮ್ಮ ಹತ್ರ ಹೇಳಬಾರ್ದು, ಆದರೆ ನೇಚರೋ ಥೆರಪಿ ಸೆಂಟರ್ಗೆ ಹೋಗಿ 40 ದಿವಸ ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲಿ ಹಾಗೆ ಮಾತ್ರೆ ಇಂಜೆಕ್ಷನು ಅಂತ ಯಾವುದು ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ನ ವಾಸಿ ಮಾಡಿದ್ದಾರೆ ಅವರು. ಆ ಜಾಗನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸರಿ ಅಲ್ಲಿಗೆ ಹೋಗಿ ಟ್ರೈ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಏನ್ ತೀರ್ಮಾನ ಮಾಡಿದ್ರೆ? ಏನಾದ್ರೂ ಒಂದು ಒಳ್ಳೇದಾಗಬೇಕು ಅನ್ನೋದಾದ್ರೆ ನಾವು ಮಾಡ ಏನ್ ಅನ್ನೋದಾದ್ರೆ ನಿನ್ ಕೈಲಿ ಆಗಲ್ಲ ಅಂದ್ರೆ ಮುಚ್ಕೊಂಡು ಹೋಗ. ನಾವು ನೋಡ್ಕೋತೀವಿ. ಅವನೇನೋ ಹೇಳ್ದ, ನೀವು ತಲೆಹರ್ಸ್ಕೊಂಡ್ ಬಂದ್ರಿ. ಏಯ್, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಏ, ಅವನೇನ್ ಹೇಳ್ತಾನಂತ ಕೇಳಿ ನೋಡೋಣ. ನೀ ಕೇಳ ಏನ್ ಮಾಡ್ತೀಯಾ? ನನ್ ಬಾಯಲ್ಲಿ ಕೆಟ್ಟ ಬಂದ್ ಬಂದ್ರೆ ನಮ್ಮ ಮಗನ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗ್ ಗೊತ್ತು. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವ್ ಆಡಿದ ಆಟಕ್ಕೆಲ್ಲ
ತಾಳ ಹಾಕ್ತೆ ನೋಡು. ನನ್ನ ಬುದ್ಧಿನ ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಈಗ ಅವನೇನ್ ತಪ್ಪ ಮಾಡ್ದ? ಅವನಿಗೆ ಅವನ ಫ್ರೆಂಡ್ ಮುಖ್ಯ. ನೀವು ಹೋಗು ಹೋಗು. ಇನ್ ಸ್ವಲ್ಪ ದಿನ ತಾನೇ, ಅದನ್ನು ಟ್ರೈ ಮಾಡಿ ನೋಡೋಣ. ಅದಲ್ಲ ಅಣ್ಣ, ಇನ್ನೂ ನನಗೆ ಅರ್ಥವಾಗತ್ತೆ ಕಣೋ. ಅವನ್ನ ಚಿಕ್ಕವನಿಂದ ನಾವು ಪ್ರೀತಿಯಿಂದ ಸಾಕ್ ಬೆಳೆಸಿದ್ವಿ. ಆದ್ರೆ ನೀವು ಅವನಲ್ಲಿಟ್ಟಿರೋ ಪ್ರೀತಿ ನಮಗಿಂತ ತುಂಬಾ ದೊಡ್ಡದಪ್ಪ. ನಿಮ್ಮಂತ ಫ್ರೆಂಡ್ಸ್ ಪಡೆದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಗಾಡಿ ಬಂತು. ದಾರಿ ತೋಚಲೇನೆ ಕಾ
ಕಾಲ ಕಳೆಯೋ ವಿರಹ ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಈ ಪ್ರೀತಿಯನು ಯಾರಿಟ್ಟರು ಆ ಗುಡಿಸಲಲಿ ಒಲುಮೆ ಎಂಬ ಕುಲುಮೆಯಲಿ ಬೆಂದರು ಸ್ವರ್ಗಾನೇ ನಿನಗಲ್ಲಿ ಸುಳ್ಳು ಕನಸುಗಳ ಮುಂದೆ ಹಿಂದೆ ಸತ್ಯ ಮರೆತವನೇ ಎಂದೇ ಸಾವಿರದ ಪ್ರೀತಿದು ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಹಸಿವಿಗೆ ಮಳೆ ಸುರಿದು ಬೆಳೆಯ ಕೊಡದೇನೆ ಹೋಗುವುದೇ ದಡಗಳ ಸೋಕುವ ಅಲೆ ಅಲೆಯು ಮೈ ತೊಳೆಯದರೆ ಹೋಗುವುದೇ ಪ್ರೀತಿ ಜಗಕ್ಕೆ ಎಂದು ಹುಚ್ಚು ಹುಚ್ಚು ಅನ್ನು ಹುಚ್ಚುತಾನ ಎಂದು ಹುಚ್ಚು ಸಾಯಿಸುವ ಪ್ರೀತಿಯಿದು ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಸ್ವಾಮಿ ಅವರೆಲ್ಲಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ ನೀನಾದ್ರೂ ಹೇಳ್ತೀಯಾ ಅಲ್ಲಿ ಹೆಂಗಸರೆಲ್ಲ ಹೋಗ್ಬಾರ್ದು ಅದಕ್ಕೆ ಭಯ ಪಡುವಂಥದ್ದೇನಿಲ್ಲ ಅವನು ಸರಿ ಹೋಗ್ತಾನೆ ನಾನು ಬರ್ತೀನಿ
अंगारकमहि पुत्र भगवन् भक्तवत्सला मम हिशेषरोहमाशु विनाशया अंगारकमहि पुत्र भगवन् भक्तवत्सला मम हिशेषरोहमाशु विनाशया अंगारकमहि पुत्र भगवन् भक्तवत्सला ಯಾರ ಗುಣ ಆಗ್ಲಿ ಅಂತ ಹೀಗೆ ಸ್ತೋತ್ರ ಹೇಳ್ತಾ ಕೂತಿದ್ದಾಳೆ? ಊಟ ಮಾಡಿದ್ಲಾ? ಇಲ್ಲ, ಬೆಳಿಗ್ಗೆಯಿಂದಲೂ ಹೀಗೆ ಕೂತಿದ್ದಾಳೆ. ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ನನಗೇನೂ ಆಗಿಲ್ಲ. ಕಾಲೇಜಲ್ಲಿ ಜೊತೆಲಿ ಓದ್ತಾ ಇರೋ ಹುಡುಗನಿಗೆ ಚಿತ್ತಸ್ವಾಧೀನ ಸರಿ ಇಲ್ಲ ಅಂತ ಶ್ಲೋಕ ಹೇಳ್ತಾ ಇದ್ದಾಳೆ. ಎಲ್ಲ ಅವರ ಅಮ್ಮನ ಹಾಗೆ ಯಾರೋ ಹೊರಗಿನವ್ರ ಗುಣವಾಗ್ಲಿ ಅಂತ ಇವಳು ಜಪ ಮಾಡ್ತಾ ಕೂತಿದ್ದಾಳೆ. ಅವನೇನು ಹೊರಗಿನವನಲ್ಲ. ಮತ್ತೆ ಕೇಳ್ತಿದ್ದೀನಲ್ಲ, ಅವಳ ಜೊತೆ ಕಾಲೇಜಲ್ಲಿ ಓದ್ತಾ ಇರೋನು. ಹ್ಮ್, ನಮ್ ಶೋಭಿತಾ ಅವನ್ನ ಅವನನ್ನ ಶೋಭಿತಾ. ಗುರು ಹೇಳ್ತಿರೋದೆಲ್ಲ ನಿಜಾನೇನಮ್ಮ? ನಿಮ್ಮಕ್ಕ ಮಾಡಿದ ಕೆಲಸಕ್ಕೆ ನಾನು ಆವತ್ತೇ ಪ್ರಾಣ ಬಿಟ್ಬಿಡ್ಬೇಕಾಗಿತ್ತು. ಆದರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನಮ್ಮ. ನೀನು ತಪ್ಪು ಅಂತ ಹೇಳ್ತೀರಪ್ಪ? ಶೋಭಿತಾ, ನಂಗೇನು ತಪ್ಪು ಅಂತ ಅನ್ನಿಸ್ತಿಲ್ಲಪ್ಪ. ಅವನು ತುಂಬಾ ದೊಡ್ಡ ಮನಸ್ಸಮ್ಮ. ಅವನು ನಮಗ್ ಮಾಡಿರೋ ಉಪಕಾರಕ್ಕೆ ನಾವು ಅವನಿಗೆ ಕೃತಜ್ಞರಾಗಿರ್ಬೇಕು. ಅದು ಬಿಟ್ಟು ಮನ್ಸೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು ತಪ್ಪಮ್ಮ? ತಪ್ಪೋ ಸರಿನೋ ನನಗ್ ಗೊತ್ತಿಲ್ಲ. ನಾನಂತೂ ಅವ್ರಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಪ್ಪ.
ನೀವು ಯಾವಾಗ್ಲೂ ಹೀಗೆ ಮಂಕಾಕೋತಿರೋದು ನೋಡಿದ್ರೆ ನನಗೆ ಯಾಕೋ ಭಯ ಆಗುತ್ತೆ. ಏನಾದ್ರೂ ಮಾತಾಡ್ರಿ. ಮಾತಾಡೋದಕ್ಕೆ ಏನಿದೆ? ಅವನು ಚೆನ್ನಾಗಿದ್ದಾಗ ಯಾವತ್ತೂ ಮುಖ ಕೊಟ್ಟು ನಗು ನಗುತ್ತಾ ಅವನ ಹತ್ರ ಮಾತಾಡಲಿಲ್ಲ. ಆ ವಿಷಯದಲ್ಲಿ ನನಗಿಂತ ನೀನೇ ತುಂಬಾ ಅದೃಷ್ಟವಂತ ಕಣೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ದಿನ ರೀ, ಅವನು ಬಂದ ಮೇಲೆ ಅವನ ಜೊತೆ ಸ್ವಾಮಿ ಸ್ವಾಮಿ ನಾನು ನಾ ಸರ್ ಶೋಭಿತಾ, ನಿದ್ದೆ ಬರ್ಲಿಲ್ವಾ? ಯಾಕೆ? ನಂಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ಸರಿ, ಬೆಳಿಗ್ಗೆ ಹೋಗೋಣ.
ಬೀಗಿದ ಕೈ ಅವಳ ಜೊತೆ ಕಾಲೇಜಿನಲ್ಲಿ ಓದೋ ಹುಡುಗನಿಗೆ ಮೈಗೆ ಹುಷಾರಿಲ್ವಂತೆ ಅದಕ್ಕೆ ಅವರಿಬ್ರು ನೋಡ್ಕೊಂಡು ಬರಕ್ ಹೋಗಿದ್ದಾರೆ ಅದೇನು ಹುಡುಗರು ಏನೋ ಒಂದು ಅರ್ಥ ಆಗಲ್ಲ ಏನ್ರಿ ಆ ಹುಡುಗಿ ತಂದೆ ಬಂದಿದ್ದಾರೆ ಯಾವ ಹುಡುಗಿ ಓ ದಯವಿಟ್ಟು ಒಟ್ಟಿಗೆ ನಿಂತ್ಕೋಬೇಕು ದಯವಿಟ್ಟು ಸ್ವಾಮಿ ಏನಿದಲ್ಲ ಹೇಳಿ ಏನು ಸ್ವಾಮಿ ಇದು ನಿಮ್ಮ ತಮ್ಮನಂತ ಒಬ್ಬ ಒಳ್ಳೆ ಹುಡುಗನನ್ನ ಸಾಕಿ ಸಲಹಿದ ನೀವು ಮನುಷ್ಯರಲ್ಲ ಸ್ವಾಮಿ ದೇವತೆಗಳು ದೇವತೆಗಳು ಕೂತ್ಕೊಳ್ಳಿ ನನಗೆ ಇಬ್ಬರು ಹೆಣ್ಮಕ್ಕಳು ದೊಡ್ಡವಳಿಗೆ ಒಳ್ಳೆ ಕುಲ ಗೋತ್ರ ಮುಹೂರ್ತ ನೋಡಿ ಕನ್ಯಾದಾನ ಮಾಡಿಕೊಟ್ಟೆ ಆದರೆ ಅವಳು ಸೇರಿದ ಮನೆಯಲ್ಲಿ ಸುಖ ಜೀವನ ನಡೆಸಲೇ ಇಲ್ಲ ಗಂಡನ ಕಡೆಯಿಂದ ವರದಕ್ಷಿಣೆ ಅದು ಇದು ಅಂತ ಕಿರುಕುಳ ಅದನ್ನು ತಡೆಯೋಕ್ಕಾಗದೆ ನನ್ನ ಮಗಳು ಹೆತ್ತ ಮನೆಗೆ ವಾಪಸ್ ಆದ್ಲು ಆದರೆ ಆದರೆ ಇವತ್ತು ಅವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾಳೆ ಅಷ್ಟೇ ಅಲ್ಲ ಇವತ್ತು ನಾನು ಜೀವಂತವಾಗಿರೋದಕ್ಕೂ ಕೂಡ ನಿಮ್ಮ ತಮ್ಮನೇ ಕಾರಣ ಅದನ್ನು ನಾನು ಜೀವನ ಪರ್ಯಂತ ಮರೆಯೋ ಹಾಗೇ ಇಲ್ಲ ಈಗ ತಮ್ಮ ಹತ್ರ ಇನ್ನೊಂದು ಭಿಕ್ಷೆ ಕೇಳೋಕೆ ಬಂದಿದ್ದೇನೆ ಈಗ ನನ್ನ ಎರಡನೇ ಮಗಳು ಮದುವೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂದ್ರೆ ನಿಮ್ಮ ತಮ್ಮನ್ನ ಮದುವೆಯಾದರೆ ಅವಳು ಸುಖವಾಗಿರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ಅವಳನ್ನು ನನ್ನ ತಂಗಿ ಮಗನಿಗೆ ಕೊಡಬೇಕು ಅಂತ ನನ್ನ ಮತ್ತು ಹಿರಿಯರ ಆಸೆ ನೀವು ನ್ಯಾಯ ಧರ್ಮ ತಿಳಿದವರು ಅದಕ್ಕೆ ನಾನೇನು ಮಾಡಬೇಕು ಹೇಳಿ ಏನ್ ಮಾಡೋದು ನಾವು ತುಂಬಾ ಆಸೆ ಪಟ್ಟಿದ್ವಿ ನನ್ನಂತ ಒಬ್ಬ ಒಳ್ಳೆ ಹುಡುಗಿನ ನಮ್ಮ ಮನೆಗೆ ತಂದ್ಕೋಬೇಕು ಅಂತ ಅದ್ ನಡೆಯಲ್ಲಮ್ಮ
ಅವನಿಗೆ ನಿನ್ನ ಮನಸ್ಸು ಕೊಟ್ಟು ಸ್ವಲ್ಪ ದಿವಸನೇ ಆಗಿರೋದು. ಆದರೆ ಇವರು ನಿನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸಿದವರೆ ಅಲ್ಲ. ಅವನು ಚೆನ್ನಾಗಿದ್ದಿದ್ರೆ ನಿಮ್ಮ ತಂದೆಗೆ ಹೇಳಿ ನಾನೇ ಮದುವೆ ಮಾಡಿಸ್ತಾ ಇದ್ದೆ. ಆದರೆ ಇನ್ನೂ ಅವನ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಮ್ಮ. ಏನೇನೋ ಆಗಬೇಕು ಅಂತ ಆಸೆ ಪಡ್ತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ತಾನೇ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಸಾಕಿ ಬೆಳೆಸಿದ ನಮಗೆ ಅವನ ಬಗ್ಗೆ ನಂಬಿಕೆ ಹೊರಟೋಯ್ತು. ಒಳ್ಳೆಯದು ಕೆಟ್ಟದ್ದು ಗೊತ್ತಿರೋ ಹುಡುಗಿನಮ್ಮ ನೀನು. ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಎಲ್ಲರ ಮುಂದೆ ಹೀಗೆ ನಿಮ್ಮ ತಂದೆನ ತಲೆ ತೆಗೆಸಿ ಕೂತ್ಕೊಳ್ಳೋಕೆ ಮಾಡಬೇಡಮ್ಮ ಪ್ಲೀಸ್. ಕೀಳುವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಕುಲದಲ್ಲಿ ಕೀಳುವುದೋ. ಕುಲದಲ್ಲಿ ಕೀಳುವುದೋ ಹುಚ್ಚಪ್ಪ. ಏ ಕಿಚ್ಚ ಬರ್ತಾನೇನೋ. ಏ ಯಾಕೆ ಹೊಡೆದ ಅವನಿಗೆ? ಬರ್ತಾನೆ ಕಣೋ, ಬಂದೆ ಬರ್ತಾನೆ. ಅವನೇ ಸತ್ತೋಗ್ಬಿಟ್ಟ. ಬರ್ತಾನೆ ಕಣೋ, ಬಂದೆ ಬರ್ತಾನೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಇತ್ಯೋನ್ನಮಃ ಹರಿಃ ಓಂ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಮುಚ್ಯತೆ ಪೂರ್ಣಸ್ಯ ಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ ಹರಿಃ ಓಂ. ಸಹಸ್ರಶೇರಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತಃ. ಮೃತಸ್ವೇಷಾನ ಯದನ್ನೇನಾತಿರೋಹತಿ ಓಂ ಬ್ರಹ್ಮಣೇ ಸ್ವಾಹ ಇದನ್ನ ಮಮ ಓಂ ಮೃತ್ಯುವೇ ಸ್ವಾಹ.
ಯಾಕೋ ಹೀಗೆಲ್ಲ ಆಯ್ತು, ಎಲ್ಲ ನಾಶವಾಗೋಯ್ತು, ಎಲ್ಲ ಸರ್ವನಾಶವಾಗೋಯ್ತಲ್ಲ. ನನ್ನ ಹೊಟ್ಟೆ ಬರೀತಾ ಇದೆ, ಹೋಗು. ಸುಗಳು ಜೀವ ತತ್ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಗಳು ಮರೆತೆಯ ಹೃದಯವು ಅಳುವ ಹಾಡು ಯಾತಕಿ ಜೀವನ ಮರಳುಗಾಡು ಎದೆಯಲಿ ವಿರಹದ ಭೂಕಂಪವೋ ಮಾತು ತಪ್ಪಿದಳು ಏನಾಯ್ತು ಕಂಡ ಕನಸುಗಳು ಮಂಜಾಯ್ತು ಪ್ರೀತಿ ಕಣ್ಣುಗಳು